press the bell icon on the YouTube app and never miss another update. Hello students, today we discuss Biology NEET Mega Paper 35. The first question, the sum total of chemical reaction occurring in our body is called. So metabolism, all the chemical reaction occur in our body we called as metabolism. Homeostasis means the maintenance of internal environment of our body is called as homeostasis. Irritability ಅಂತಂದ್ರೆ ಅಲರ್ಜಿಸ್ ಇಲ್ಲ, ಕಡತ ಥರ ಬರುತ್ತಲ್ಲ, ಇರಿಟೇಷನ್ ಅಂತಲ್ಲ ಅದು. ದೆನ್ ಕೆಟಾಬಲಿಸಮ್, ಕೆಟಾಬಲಿಸಮ್ ಮೀನ್ಸ್ ಇಟ್ ಈಸ್ ದ ಬ್ರೇಕ್ ಡೌನ್ ಪ್ರೋಸೆಸ್. ಅದೇ ರೀತಿ ಅನಾಬಲಿಸಮ್ ಅಂತ ಇದೆ, ಇಟ್ ಈಸ್ ದ ಕನ್ಸ್ಟ್ರಕ್ಟಿವ್ ಪ್ರೋಸೆಸ್. ಸೊ ಲಾರ್ಜ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಿ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಯಿತು ಅಂತಂದರೆ ಅದನ್ನ ಕೆಟಾಬಲಿಸಮ್ ಅಂತ ಕರಿತೀವಿ. ಸ್ಮಾಲ್ ಮಾಲಿಕ್ಯೂಲ್ಸ್ಗಳಲ್ಲಿ ಜಾಯಿನ್ ಆಗಿ ಲಾರ್ಜ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಯಿತು ಅಂತಂದರೆ ಅದು ಅನಾಬಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? 1. ನೆಕ್ಸ್ಟ್ ಕ್ವಶನ್ ನಂಬರ್ 92. ಅನ್ ಇಂಪಾರ್ಟೆಂಟ್ ಕ್ರಿಯೇಷನ್ ಫಾರ್ ಮಾಡ್ರನ್ ಡೇ ಕ್ರೈಟೀರಿಯನ್ ಫಾರ್ ಮಾಡ್ರನ್ ಡೇ ಕ್ಲಾಸಿಫಿಕೇಶನ್ ಈಸ್ ಅಂತ ಇದೆ. ಸೊ ರಿಸೆಂಬಲ್ಸ್ ಇನ್ ಮಾರ್ಫಾಲಜಿ ಅಂದರೆ ಮಾಡ್ರನ್ ಡೇಸ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ ಪ್ಲಾಂಟ್ಸ್ಗಳಾಗಿರ್ಬೋದು ಅನಿಮಲ್ಸ್ ಆಗಿರ್ಬೋದು, ಅದನ್ನ ಮೈನ್ ಕ್ರೈಟೀರಿಯಾನ ಏನನ್ನು ತೊಗೊಂಡಿದ್ದಾರೆ ಅಂತ. ಸೊ ಅಲ್ಲಿ ರಿಸೆಂಬಲ್ ಇನ್ ಮಾರ್ಫಾಲಜಿ, ಬ್ರೀಡಿಂಗ್ ಹ್ಯಾಬಿಟಾಟ್ಸ್, ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ನೋಟಾಕಾರ್ಡ್ ಅಂತೆಲ್ಲ ಕೊಟ್ಟಿದ್ದಾರೆ. ಬಟ್ ಮಾಡ್ರನ್ ಡೇ ಡೀಲ್ಸ್ ವಿತ್ ಸ್ಟಡಿ ಆಫ್ ಅನಾಟಮಿಕಲ್ ಸ್ಟ್ರಕ್ಚರ್, ಇಂಟರ್ನಲ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ. ಸೊ ಅನಾಟಮಿನ ನೋಡಿಬಿಟ್ರೆ ನಮ್ಗೆ ಯಾವುದು ಸಿಮ್ಲರ್ ಯಾವುದು ಡಿಸಿಮ್ಲರ್ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಫಿಸಿಯಾಲಜಿಕಲ್ ಟ್ರಿಕ್ ಅಂದರೆ ಬಾಡಿ ಒಳಗಡೆ ನಡೆಯುವಂಥ ಫಂಕ್ಷನ್ಸ್ ಏನಿದೆ ಆ ಫಂಕ್ಷನಲ್ ಕ್ಯಾರೆಕ್ಟರ್ಸ್ನ ಬೇಸಿಸ್ ಆಗಿ ಇಟ್ಕೊಂಡು, ಸೊ ಅದು ಒಂದು ಗ್ರೂಪ್ ಆಫ್ ಸ್ಪೀಸೀಸಲ್ಲಿ ಒಂದು ರೀತಿಲಿ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಏನು ಮಾಡ್ತಾ ಇದ್ದಾರೆ, ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಕ್ಲಾಸಿಫಿಕೇಷನ್ ಮಾಡೋದಕ್ಕೆ ನೀಟಾಗಿ ನಮಗೆ ಆಗುತ್ತೆ. ಸೊ ಆಪ್ಷನ್ ಈಸ್ 2. ನೆಕ್ಸ್ಟ್ ಕ್ವಶನ್ ನಂಬರ್ 93. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆಲ್ ಲಿಸ್ಟೆಡ್ ಜನ್ರಾ ಬಿಲಾಂಗ್ ಟು ಸೇಮ್ ಕ್ಲಾಸ್ ಆಫ್ ಆಲ್ಗೆ. ಸೊ ಇಲ್ಲಿ ಆಲ್ಗೆಗಳದ್ದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ಸು ಒಂದೇ ಗ್ರೂಪ್ ಆಫ್ ಕ್ಲಾಸಿಫಿಕೇಷನ್ಗೆ ಬರಬೇಕು. ಇವಾಗ ನಮ್ಗೆ ಆಲ್ಗೆನಲ್ಲಿ ಕ್ಲೋರೋಫೇಸಿ ಅಂತ ಇದೆ, ಫಿಯೋಫೇಸಿ ಅಂತ ಇದೆ, ರೋಡೋಫೇಸಿ ಅಂತ ಇದೆ. ಸೊ ಅದು ಒಂದೇ ಗ್ರೂಪಿಗೆ ಬರುವಂಥ ಎಕ್ಸಾಂಪಲ್ಸ್ಗಳು ಯಾವುದು ಅಂತ ಕೊಟ್ಟಿದ್ದಾರೆ. ಕ್ಯಾರಾ ಫ್ಯೂಕಸ್ ಪಾಲಿಸಿಪೋನಿಯಾ ಅಂತ ಇದೆ. ಕ್ಯಾರಾ ಕ್ಲೋರೋಫೇಸಿಗೆ ಬರುತ್ತೆ, ಫ್ಯೂಕಸ್ ಫಿಯೋಫೇಸಿಗೆ ಬರುತ್ತೆ, ಪಾಲಿಸಿಪೋನಿಯಾ ರೋಡೋಫೇಸಿಗೆ ಬರುತ್ತೆ. ಹಾಗಾಗಿ ಅದು ಸೂಟಬಲ್ ಆಪ್ಷನ್ ಆಗೋದಿಲ್ಲ. ದೆನ್ ಓಲ್ವಾಕ್ಸ್ ಕ್ಲೋರೋಫೇಸಿಯೇ, ಸ್ಪೈರೋಗೈರಾ ಕ್ಲೋರೋಫೇಸಿಯೇ, ಕ್ಲಮೆಡೋಮೊನಾಸ್ ಬಿಲಾಂಗ್ಸ್ ಟು ಕ್ಲೋರೋಫೇಸಿಯೇ. ಸೊ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಪಾರಿಪೆರಾ ಬಿಲಾಂಗ್ಸ್ ಟು ರೋಡೋಫೇಸಿಯೇ, ಎಕ್ಟೋಕಾರ್ಪಸ್ ಪಿಯೋಫೇಸಿಯೇ, ಯುಲೋಥ್ರಿಕ್ಸ್ ಕ್ಲೋರೋಫೇಸಿಯೇ, ಸರ್ಗ್ಯಾಸಮ್ ಲ್ಯಾಮಿನೇರಿಯಾ ಫಿಯೋಫೇಸಿಯೇ, ಗ್ರಾಸಿಲೇರಿಯಾ ರೋಡೋಫೇಸಿಯೇ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಒಂದೇ ಕ್ಲಾಸಿಗೆ ಬರುವಂಥದ್ದು ವಾಲ್ವಾಕ್ಸ್, ಪೈರೋಗೇರಾ, ಕ್ಲಮೆಡೋಮೊನಾಕ್ಸ್ ಬಿಲಾಂಗ್ಸ್ ಟು ಕ್ಲಾಸ್ ಕ್ಲೋರೋಫೇಸಿಯೇ. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನಂಬರ್ 94. ಇನ್ ಕ್ಲಾಸ್ ಫಿಯೋಫೈಸಿಯೇ ದ ಪ್ಲ್ಯಾಂಟ್ ಬಾಡಿ ಈಸ್ ಯೂಶ್ವಲಿ ಅಟ್ಯಾಚ್ ಟು ದ ಸಬ್ಸ್ಟ್ರಾಟಮ್. ಇವಾಗ ನಾವು ಇಲ್ಲಿ ಫಿಯೋಫೈಸಿ ಅಂತಂದ್ರೆ ಆಲ್ಗೆ, ಆಲ್ಗಲ್ ಪ್ಲ್ಯಾಂಟ್ ಬಾಡಿ ಏನಾಗಿರುತ್ತೆ? ಟ್ಯಾಲಸ್ ಅಂತ ಕರಿತೀವಿ. ಸೊ ಅಲ್ಲಿ ಪ್ಲ್ಯಾಂಟ್ ಬಾಡಿ ಟ್ಯಾಲಸ್ ಆಗಿರುತ್ತೆ, ಬಟ್ ಅದು ನೋಡೋದಕ್ಕೆ ಒಂದು ಸ್ವಲ್ಪ ಪ್ಲ್ಯಾಂಟ್ ಥರ ಕಾಣಿಸ್ತಾ ಇರುತ್ತೆ. ಅಂದರೆ ಅದು ಟ್ಯಾಲಸ್ ಪ್ಲ್ಯಾಂಟ್ ಬಾಡಿ ಸಬ್ಸ್ಟ್ರೇಟಾಗಿ ಅಟ್ಯಾಚ್ ಆಗಿರುತ್ತೆ ಥ್ರೂ ಈ ಓಲ್ಡ್ ಫಾಸ್ಟ್ ಅಂತ ಕರಿತೀವಿ. ಅದಾದಮೇಲೆ ಒಂದು ಸ್ಟಾಕ್ ಇರುತ್ತೆ, ಸಪೋರ್ಟಿಂಗ್ ಸ್ಟಾಕ್ ಸ್ಟೈಪ್ ಅಂತ ಕರಿತೀವಿ. ದೆನ್ ಬ್ರಾಡ್ ಎಕ್ಸ್ಪೆಂಡೆಡ್ ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಫ್ರಾಂಡ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಯಾವುದಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್, ದ ರೀಜನ್ ಆಫ್ ಸ್ಟೆಮ್ ವೇರ್ ಲೀವ್ಸ್ ಆರ್ ಬಾರ್ನ್ ಆರ್ ಕಾಲ್ಡ್ ವೈಲ್ ಆರ್ ದ ಪೋರ್ಷನ್ಸ್ ಬಿಟ್ವೀನ್ 2 ಅಂತ ಇದೆ. ಸೊ ಇಲ್ಲಿ ನಾವಲ್ಲಿ ಮಧ್ಯೆ ಬ್ರ್ಯಾಕೆಟ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಹಾಕೋಬೇಕು. ದ ರೀಜನ್ ಆಫ್ ಸ್ಟೆಮ್ ವೇರ್ ಲೀವ್ಸ್ ಆರ್ ಬಾರ್ನ್ ಆಗೋಂಥದ್ದು ಇಲ್ಲಿ ನೋಡ್ಸ್ ಅಂತಂದರೆ ಸ್ಪೆಸಿಫಿಕ್ ಪಾಯಿಂಟ್ ಆನ್ ದ ಸ್ಟೆಮ್ ವೇರ್ ಲೀವ್ಸ್ ಅಂಡ್ ಇಟ್ಸ್ ಬ್ರಾಂಚಸ್ ಅರೈಸಸ್ ಬಾರ್ನ್ ಆರ್ ನೋಡ್ಸ್ ಕಾಲ್ಡ್ ನೋಡ್ಸ್ ವೈಲ್ ಡ್ಯಾಶ್ ಆರ್ ದ ಪೋರ್ಷನ್ಸ್ ಬಿಟ್ವೀನ್ 2 ಅಂತ ಇದೆ. ವೈಲ್ ಡ್ಯಾಶ್ ಅಂತ ಅಂದ್ರೆ ಅಲ್ಲಿ ಏನಾಗುತ್ತೆ? ಇಂಟರ್ ನೋಡ್ ಅಂದರೆ ಎರಡು ನೋಡ್ಸ್ ನಡುವೆ, ಆರ್ ದ ಪೋರ್ಷನ್ಸ್ ಬಿಟ್ವೀನ್ 2 ನೋಡ್ಸ್, ಎರಡು ನೋಡ್ಸ್ ನಡುವೆ ಇರುವಂಥದ್ದು ಯಾವುದು? ಇಂಟರ್ ನೋಡ್ಸ್. ಓಕೆ, ಸೊ ಹಾಗಾಗಿ ನೋಡ್ಸ್, ಇಂಟರ್ ನೋಡ್ಸ್ ಅಂಡ್ ನೋಡ್ಸ್ ಆಪ್ಷನ್ 2. ಓಕೆ, ನೆಕ್ಸ್ಟ್ ವಿಚ್ ಕ್ವಶನ್ ನಂಬರ್ 96. ವಿಚ್ ಆಪ್ಷನ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಡಯಾಗ್ರಾಮ್. ಇಲ್ಲಿ ಡಯಾಗ್ರಾಮ್ ಕೊಟ್ಟಿರೋದಂಥದ್ದು ಈಸ್ಟ್ ವೇಷನ್ ಅಂತ ಅಂದರೆ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ವೆನ್ ದ ಫ್ಲವರ್ ಈಸ್ ಇನ್ ಬಡ್ ಕಂಡೀಷನ್.
ಈಗ ಅಲ್ಲಿ ಎ ಇದೆ ಎನಲ್ಲಿ ಏನಿದೆ ಸೆಪಲ್ಸ್ ಆರ್ ಪೆಟಲ್ಸ್ ದೇ ಶೋಯಿಂಗ್ ಸೈಡ್ ಬೈ ಸೈಡ್ ಸಾರಿ ದೇ ಮಾರ್ಜಿನ್ಸ್ ದೇ ಮೇ ಟಚ್ ಈಚ್ ಅದರ್ ಬಟ್ ವಿತೌಟ್ ಎನಿ ಓವರ್ಲ್ಯಾಪಿಂಗ್ ಅಂದರೆ ಅಲ್ಲಿ ಏನಲ್ಲಿ ಯಾವುದೇ ಥರ ಓವರ್ಲ್ಯಾಪಿಂಗ್ ತೋರಿಸ್ತಾ ಇರಲ್ಲ ಮಾರ್ಜಿನ್ಸ್ ಮೇ ಬಿ ಟಚ್ ಈಚ್ ಅದರ್ ಆರ್ ಮೇ ನಾಟ್ ಬಿ ಟಚ್ ಈಚ್ ಅದರ್ ಬಟ್ ದೇ ಡಸ್ ನಾಟ್ ಶೋಯಿಂಗ್ ಓವರ್ಲ್ಯಾಪಿಂಗ್ಸ್ ಅಂತ ಇದೆ ದಟ್ ಈಸ್ ವಾಲ್ವೇಟ್ ದೆನ್ ಬಿ ಮಾರ್ಜಿನ್ಸ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ದೇ ಶೋ ಇನ್ ಅಂಡ್ ಔಟ್ ಒಂದು ಇನ್ ಬರುತ್ತೆ ಒಂದು ಹೊರಡೆ ಹೋಗುತ್ತೆ ನೋಡಿ ಮಾರ್ಜಿನ್ಸ್ ಸೊ ಇದು ಮಾರ್ಜಿನ್ಸ್ ಅಂತ ಅಂದರೆ ಇದು ಒಂದು ಪೆಟಲ್ ಆರ್ ಸೆಪಲ್ಸ್ ಅಂತ ತೊಗೊಂಡ್ರೆ ಇದೊಂದು ಲ್ಯಾಟ್ರಲ್ ಮಾರ್ಜಿನ್ ಇದೊಂದು ಲ್ಯಾಟ್ರಲ್ ಮಾರ್ಜಿನ್ ಒಂದು ಮಾರ್ಜಿನ್ ಇನ್ನೊಂದು ಪೆಟಲ್ನ ಹೊರಗಡೆ ಬರುತ್ತೆ ಸೊ ಇನ್ನೊಂದು ಮಾರ್ಜಿನ್ ಏನಾಗುತ್ತೆ ಇನ್ನೊಂದು ಪೆಟಲ್ನ ಹೊರಗಡೆ ಬರುತ್ತೆ ಸೊ ಇನ್ ಅಂಡ್ ಔಟ್ ಟೈಪ್ ಆಫ್ ಈಸ್ಟಿವೇಶನ್ ಅನ್ನು ತೋರಿಸ್ತಾ ಇದೆ ದಟ್ ಈಸ್ ಕಾಲ್ಡ್ ಎಸ್ ಟ್ವಿಸ್ಟೆಡ್ ದೆನ್ ಸಿನ ಅಬ್ಸರ್ವ್ ಮಾಡಿದರೆ ಒಂದು ಪೆಟಲ್ ಆರ್ ಸೆಪಲ್ ಕಂಪ್ಲೀಟ್ಲಿ ಇನ್ ಇದೆ ಇನ್ನೊಂದು ಕಂಪ್ಲೀಟ್ಲಿ ಔಟ್ ಇದೆ ರಿಮೈನಿಂಗ್ ತ್ರೀ ಶೋಯಿಂಗ್ ಇನ್ ಅಂಡ್ ಔಟ್ ದಟ್ ಈಸ್ ಕಾಲ್ಡ್ ಆಸ್ ಇಂಬ್ರಿಕೇಟ್ ಅಂತ ಕರೀತೀವಿ ದೆನ್ ಡಿ ನೋಡಿ ಒಂದು ಲಾರ್ಜ್ ಪೆಟಲ್ ಇದೆ ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಪೆಟಲ್ ಅಂತ ಕರಿತೀವಿ ವಿಚ್ ಎನ್ಕ್ಲೋಸಸ್ ಟೂ ವಿಂಗ್ ಪೆಟಲ್ ಟೂ ವಿಂಗ್ ಪೆಟಲ್ ಇಂಟರ್ನ್ ಎನ್ಕ್ಲೋಸಸ್ ಟೂ ಫ್ಯೂಸ್ಡ್ ಕೀಲ್ ಆರ್ ಕೆರೇನಾ ಅಂತ ಕರಿತೀವಿ ಸೊ ಇದು ವೆಕ್ಸಿಲರಿ ಟೈಪ್ ಆಫ್ ಈಸ್ಟಿವೇಷನ್ ಬರುತ್ತೆ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಫ್ಯಾಮಿಲಿ ಫ್ಯಾಬೇಸಿ ಸೊ ಹಾಗಾದರೆ ಆಪ್ಷನ್ ಯಾವುದಾಯಿತು ಒನ್ ಆಯಿತು ನೆಕ್ಸ್ಟ್ ಕ್ವಶನ್ ನಂಬರ್ 97 ಪ್ಲಾಂಟ್ ಸೆಲ್ ದಟ್ ಆರ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ಆರ್ ಫೌಂಡ್ ಇನ್ ದ ಲೇಯರ್ ಆಫ್ ಲೀಫ್ ಅಂಡ್ ಆರ್ ಸೆಲ್ಸ್ ಅಂತ ಇದೆ ಅಂದರೆ ಪ್ಲಾಂಟ್ಸಲ್ಲಿ ಇರುವಂಥ ಸೆಲ್ಸು ಎಲ್ಲಿ ಫೋಟೋಸಿಂಥೆಟಿಸ್ ಆಗುತ್ತೆ ನಮಗೆ ಫೋಟೋಸಿಂಥೆಟಿಸ್ ಆಗುವಂಥದ್ದು ಪ್ಲಾಂಟಲ್ಲಿ ಯಾವುದು ರೀಜನ್ ಅಂತಂದರೆ ಲೀವ್ಸ್ ಮತ್ತು ಯಂಗ್ ಸ್ಟೆಮ್ಸ್ ಓಕೆ ಈಗ ಲೀವ್ಸ್ನ ತಗೋಣ ಅಲ್ಲಿ ಏನಾಗಿರ್ತಪ್ಪ ಅಂತಂದರೆ ಸ್ಪೆಷಲೈಸ್ಡ್ ಪ್ಯಾರಂಕೈಮಾ ಸೆಲ್ಸ್ ಇರುತ್ತೆ ದಟ್ ಸ್ಪೆಷಲೈಸ್ಡ್ ಪ್ಯಾರಂಕೈಮಾ ಕನ್ಸಿಡ್ಸ್ ಕ್ಲೋರೋಪ್ಲಾಸ್ಟ್ ಕಾಲ್ಡ್ ಆಸ್ ಕ್ಲೋರಂಕೈಮಾ ಅಂತ ಕರೆಕ್ಟ್ ಸೊ ಆ ಕ್ಲೋರಂಕೈಮಾ ಹೊಂದಿರುವಂಥ ಸ್ಪೆಷಲೈಸ್ಡ್ ಪ್ಯಾರಂಕೈಮಾ ಸೆಲ್ಸ್ ಏನು ಕ್ಲೋರಂಕೈಮಾ ಅದು ಲೀವ್ಸಲ್ಲಿ ಎಲ್ಲಿರುತ್ತೆ ಮೀಸೋಫಿಲ್ಲಾರ್ ರೀಜನ್ಸಲ್ಲಿ ಇರುತ್ತೆ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಮೀಸೋಫಿಲ್ ಆ್ಯಂಡ್ ದೋಸ್ ಆರ್ ಪ್ಯಾರಂಕೈಮೆಟಸ್ ಸೆಲ್ಸ್ ಸೊ ಆಪ್ಷನ್ ಈಸ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 98 ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ ಕೆಳಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಇದೆ ಅದನ್ನು ನಾವು ಗುರುತಿಸಬೇಕು ಅನೀವನ್ ಥಿಕನಿಂಗ್ ಆಫ್ ಸೆಲ್ ವಾಲ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಲಿರಂಕೈಮಾ ಸ್ಲಿರಂಕೈಮಾ ಸೆಲ್ಸ್ಗಳಲ್ಲಿ ಅನೀವನ್ ಥಿಕನಿಂಗ್ಸ್ ಇರುತ್ತೆ ಸೆಲ್ ವಾಲಲ್ಲಿ ದಟ್ ಈಸ್ ಕರೆಕ್ಟ್ ಲಿಗ್ನಿನ್ ಡೆಪೋಸಿಷನ್ ತೋರಿಸುತ್ತೆ ಪೆರಿಬ್ಲಮ್ ಫಾರ್ಮ್ಸ್ ದ ಕಾರ್ಟೆಕ್ಸ್ ಆಫ್ ಸ್ಟೆಮ್ ಅಂಡ್ ರೂಟ್ ಅಂದರೆ ಇದು ಇಸ್ಟ್ರೋಜನ್ ಥಿಯರಿಲಿ ಹೇಳ್ತಾರೆ ಇಸ್ಟ್ರೋಜನ್ ಥಿಯರಿಲಿ ಡರ್ಮೆಟೋಜನ್ ಬರುತ್ತೆ ಪೆರಿಬ್ಲಮ್ ಬರುತ್ತೆ ಪ್ಲ್ಯೂರೋಮ್ ಬರುತ್ತೆ ಸೊ ಡರ್ಮೆಟೋಜನ್ ಔಟ್ಮೋಸ್ಟ್ ಲೇಯರ್ ಆಫ್ ದ ಪ್ಲಾಂಟ್ ಬಾಡಿ ದಟ್ ಈಸ್ ದ ಎಪಿಡರ್ಮಿಸ್ನ ಫಾರ್ಮೇಷನ್ ಮಾಡುತ್ತೆ ಪೆರಿಬ್ಲಮ್ ಕಾರ್ಟೆಕ್ಸ್ ಎಂಡೋಡರ್ಮಿಸ್ ಪೆರಿಸೈಕಲ್ ಗ್ರೌಂಡ್ ಟಿಶ್ಯೂನ ಫಾರ್ಮೇಷನ್ ಮಾಡುತ್ತೆ ಪ್ಲ್ಯೂರೋಮ್ ವ್ಯಾಸ್ಕ್ಯುಲಾರ್ ಆರ್ ಕಂಡಕ್ಟಿಂಗ್ ಟಿಶ್ಯೂಸ್ನ ಫಾರ್ಮೇಷನ್ ಮಾಡುತ್ತೆ ಸೊ ಇಲ್ಲಿ ಸ್ಟೆಮ್ ಮತ್ತು ರೂಟಲ್ಲಿ ಪೆರಿಬ್ಲಮ್ ಪೆರಿಬ್ಲಮ್ ಕಾರ್ಟೆಕ್ಸ್ನ ಫಾರ್ಮೇಷನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ದಟ್ ಈಸ್ ಕರೆಕ್ಟ್ ಟ್ರೇಕಿಡ್ಸ್ ಆರ್ ದ ಚೀಫ್ ವಾಟರ್ ಟ್ರಾನ್ಸ್ಪೋರ್ಟಿಂಗ್ ಎಲಿಮೆಂಟ್ಸ್ ಇನ್ ಜಿಮ್ನೋಸ್ಪರ್ಮ್ಸ್ ಅಂತ ಇದೆ ಹೌದು ಟ್ರೇಕಿಡ್ಸ್ ಜಿಮ್ನೋಸ್ಪರ್ಮ್ಸ್ ಮತ್ತು ಟೆರಿಡೋಫೈಟ್ಸಲ್ಲಿ ವಾಟರ್ ಕಂಡಕ್ಟ್ ಮಾಡುತ್ತೆ ಟ್ರೇಕಿಯಾ ಆ್ಯಂಜಿಯೋಸ್ಪರ್ಮ್ಸಲ್ಲಿ ವಾಟರ್ ಕಂಡಕ್ಟ್ ಮಾಡುತ್ತೆ ಅದು ಕರೆಕ್ಟ್ ಇದೆ ನೆಕ್ಸ್ಟ್ ಕಂಪ್ಯಾನಿಯನ್ ಸೆಲ್ ಈಸ್ ಡಿವೈಡೆಡ್ ಆಫ್ ನ್ಯೂಕ್ಲಿಯಸ್ ಅಟ್ ಮೆಚುರಿಟಿ ಅಂತ ಹೇಳ್ತಾರೆ ಮೆಚುರಿಟಿಲಿ ಸಿ ಯು ಟ್ಯೂಬ್ ಸೆಲ್ಸ್ ದೇ ವಿಲ್ ಲೂಸಸ್ ಇಟ್ಸ್ ನ್ಯೂಕ್ಲಿಯಸ್ ಬಟ್ ಕಂಪ್ಯಾನಿಯನ್ ಸೆಲ್ಸ್ ಕನ್ಸಿಡ್ಸ್ ದ ನ್ಯೂಕ್ಲಿಯಸ್ ಇಟ್ ಮೈಂಟೈನ್ಸ್ ದ ಸೈಟೋಪ್ಲಾಸ್ಮಿಕ್ ಗ್ರೇಡಿಯಂಟ್ ಆಫ್ ಸಿ ಯು ಟ್ಯೂಬ್ಸ್ ಹಾಗಾಗಿ ಕಂಪ್ಯಾನಿಯನ್ ಸೆಲ್ಸ್ಲಿ ನ್ಯೂಕ್ಲಿಯಸ್ ಇರುತ್ತೆ ಆ ನ್ಯೂಕ್ಲಿಯಸ್ಸು ಸಿ ಯು ಟ್ಯೂಬಿನ ಸೈಟೋಪ್ಲಾಸ್ಮಿಕ್ ಗ್ರೇಡಿಯಂಟ್ನ ಮೈಂಟೈನ್ ಮಾಡ್ತಾ ಇರುತ್ತೆ ಹಾಗಾಗಿ ಅದು ಆಪ್ಷನ್ ತಪ್ಪಿದೆ ದೆನ್ ನೆಕ್ಸ್ಟ್ ಫಿಫ್ತ್ ಏನಿದೆ ದ ಕಮರ್ಷಿಯಲ್ ಕಾರ್ಕ್ ಈಸ್ ಒಪ್ಟೇನ್ ಫ್ರಮ್ ಕ್ಯೂರ್ಕಸ್ ಸುಬರ್ ಅಂತ ಇದೆ ಅದು ಕೂಡ ಕರೆಕ್ಟ್ ಆಪ್ಷನ್ ಸೊ ಇಲ್ಲಿ ಇನ್ಕರೆಕ್ಟ್ ಇರೋಂಥದ್ದು 4 ಆದರೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಆಪ್ಷನ್ಸ್ ನೋಡಿದಾಗ ಸ್ವಲ್ಪ ಗೊಂದಲ ಆಗುತ್ತೆ ನೋಡಿ ಅಲ್ಲಿ ಫೋರ್ತ್ ಏನಿದೆ ಆಪ್ಷನ್ಸ್ ಇದರಲ್ಲಿ ಸೆಕೆಂಡ್ ಥರ್ಡ್ ಫಿಫ್ತ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಕೂಡ ಕರೆಕ್ಟೇ ಅರ್ಥ ಆಯ್ತಾ ಬಟ್ ಫಸ್ಟ್ ಕೊಟ್ಟಿಲ್ಲ ಹಾಗಾಗಿ ಇದು ಬೆಟರ್ ಆಪ್ಷನ್ಗೆ ಹೋಗಬೇಕು ದಟ್ ಈಸ್ ಆಪ್ಷನ್ 4 ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ 99 ವಿಚ್ ಪ್ಲ್ಯಾಂಟ್ ಹಾರ್ಮೋನ್ ಪ್ರಮೋಟ್ಸ್ ಸೀಡ್ ಬಡ್ ಡಾರ್ಮೆನ್ಸಿ ಅಂಡ್ ಕಾಸ್ ಸ್ಟೊಮ್ಯಾಟಲ್ ಕ್ಲೋಸರ್ ಅಂತ ಇದೆ ಸೊ ಯಾವುದು ಪ್ಲ್ಯಾಂಟು ಪ್ಲ್ಯಾಂಟ್ ಹಾರ್ಮೋನು ಸೀಡ್ ಬಡ್ ಡಾರ್ಮೆನ್ಸಿನ ಕಾಸ್ ಮಾಡುತ್ತೆ ಆಮೇಲೆ ಸ್ಟೊಮ್ಯಾಟನ ಕ್ಲೋಸ್ ಮಾಡುತ್ತೆ ಅಂದರೆ ಅದು ಸ್ಟ್ರೆಸ್ ಹಾರ್ಮೋನ್ ಅಂತ ಸ್ಟ್ರೆಸ್ ಕಂಡೀಷನಲ್ಲಿ ರಿಲೀಸ್ ಆಗುತ್ತೆ ಫೇವರಬಲ್ ಕಂಡೀಷನ್ ಇಲ್ದಲೇ ಇದ್ದಾಗ ಅದು ರಿಲೀಸ್ ಆಗುತ್ತೆ ಸೊ ಅವಾಗ ಏನು ಜರ್ನೇಷನ್ನ ಕ್ಲೋಸ್ ಮಾಡುತ್ತೆ ಸ್ಟೊಮ್ಯಾಟ ಓಪನಿಂಗ್ ಆಗಿ ಟ್ರಾನ್ಸ್ಪಿರೇಷನ್ ಆಗೋಂಥ ಪ್ರೋಸೆಸ್ನ ಕ್ಲೋಸ್ ಮಾಡುತ್ತೆ ಸೊ ಅದು ಯಾವುದಪ್ಪ ಅಂತಂದರೆ ದಟ್ ಈಸ್ ಅಬ್ಸಿಸಿಕ್ ಆ್ಯಸಿಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಡಿವಿಷನ್ ಆಫ್ ಫಂಗೈ ಇನ್ಕ್ಲೂಡ್ಸ್ ಕ್ಲಬ್ ಫಂಗೈ ಅಂತ ಇದೆ ಕ್ಲಬ್ ಅಂತ ಅಂದ್ರೆ ಏನು ಅಂತಂದ್ರೆ ಒಂದು ರೀತಿ ಹನುಮಂತನ ಗದೆ ಇದ್ದಂಗೆ
ಆಯ್ತಾ. ಆಸ್ಕೋ ಮೈಕೋಟಾ, ಆಸ್ಕೋ ಮೈಸಿಟ್ಸ್ ನ ಅದನ್ನ ಸ್ಯಾಕ್ ಫಂಗೈ ಅಂತ ಕರಿತೀವಿ. ಚೀಲದ ತರ ಇರುತ್ತೆ, ಚೀಲದೊಳಗಡೆ ಏನಿರುತ್ತೆ ಸ್ಯಾಕೈ ಆಸ್ಕೈ ಅಂತ ಕರಿತೀವಿ. ಅದು ಒಂದು ಸ್ಯಾಕ್ ಚೀಲದ ತರ ಇರುತ್ತೆ, ಅದರೊಳಗೆ ಆಸ್ಕೋ ಸ್ಪೋರ್ಸ್ ಇರುತ್ತೆ. ಡಿಟಿರೋ ಮೈಕೋಟನ ನಾವು ಫಂಗೈ ಇನ್ಪರ್ಫೆಕ್ಟ್ ಅಂತ ಕರಿತೀವಿ. ಕ್ಲಬ್ ಫಂಗೈ ಅಂತಂದ್ರೆ ಬೆಸಿಡಿಯೋ ಮೈಸಿಟ್ಸ್. ಸೊ ಅದು ಏನು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿರುತ್ತೆ, ಫ್ರೂಟಿಂಗ್ ಬಾಡಿ, ಅದು ಕ್ಲಬ್ ತರ ಇರುತ್ತೆ. ಕೆಳಗಡೆ ನ್ಯಾರೋ ಒಂದು ಬೇಸ್ ಇರುತ್ತೆ, ಹೋಗ್ತಾ ಹೋಗ್ತಾ ಬಲ್ಜ್ಡ್ ಆಗಿ ಹನುಮಂತನ ಗದೆ ಇದ್ದಂಗೆ ಇರುತ್ತೆ. ಆ ಶೇಪಲ್ಲಿರುವಂಥದ್ದನ್ನು ಕ್ಲಬ್ ಅಂತ ಕರೀತಾರೆ. ಅದು ಯಾವುದ್ರಲ್ಲಿ ಕಾಣಿಸ್ಕೊಳುತ್ತೆ ನಮಗೆ, ಬೆಸಿಡಿಯೋ ಮೈಕೋಟಾದಲ್ಲಿ ಕಾಣಿಸ್ಕೊಳುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 101. ಐಡೆಂಟಿಫೈ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ರೇಟ್ ಆಫ್ ಡಿಫ್ಯೂಷನ್. ಸೊ ರೇಟ್ ಆಫ್ ಡಿಫ್ಯೂಷನ್ನ ಅಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಸ್ಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಡಿಫ್ಯೂಷನ್ ಅಂತಂದರೆ ಗೊತ್ತಿದೆ, ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್ ಆಫ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಲೈಕ್ ಗ್ಯಾಸ್ ಲಿಕ್ವಿಡ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಅಂಟಿಲ್ ದ ಅಂಟಿಲ್ ದ ಮಾಲಿಕ್ಯೂಲ್ಸ್ ರೀಚ್ ದ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಾ ಅಂತ ಕರಿತೀವಿ. ಓಕೆ, ಸೊ ಡಿಫ್ಯೂಷನ್ ಆಗಬೇಕು ಅಂತಂದ್ರೆ ಸುಮ್ಮ ಸುಮ್ಮನೆ ಆಗೋದಿಲ್ಲ, ಅಲ್ಲಿ ಒಂದು ಫ್ಯಾಕ್ಟರ್ಸ್ಗಳಿರಬೇಕು. ಸೊ ಡಿಫ್ಯೂಷನ್ಗೆ ಬೇಕಾದಂಥ ಫ್ಯಾಕ್ಟರ್ಸ್ ಯಾವುದು? ಗ್ರೇಡಿಯಂಟ್ ಆಫ್ ಕಾನ್ಸಂಟ್ರೇಷನ್, ಪರ್ಮಿಯಬಿಲಿಟಿ ಆಫ್ ಮೆಂಬ್ರೇನ್. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇರಬೇಕು, ಹೌದಾ? ಸೊ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇಲ್ಲದಲ್ಲೇ ಹೋದರೆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗೋದಕ್ಕಾಗೋದಿಲ್ಲ. ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ದೀವಿ, ಹಾಗಾಗಿ ಗ್ರೇಡಿಯಂಟ್ ಇರಲೇಬೇಕು. ಪರ್ಮಿಯಬಿಲಿಟಿ ಆಫ್ ಮೆಂಬ್ರೇನ್, ಆ ಮೆಂಬ್ರೇನ್ಗಳು ಅದನ್ನು ಮೂವ್ಮೆಂಟ್ ಮಾಡೋದಕ್ಕೆ ಅದು ಪರ್ಮಿಟ್ ಮಾಡಬೇಕು, ದಟ್ ಈಸ್ ಆಲ್ಸೋ ಕರೆಕ್ಟ್. ದೆನ್ ಟೆಂಪ್ರೇಚರ್ ಇರಬೇಕು, ಪ್ರೆಷರ್ ಇರಬೇಕು, ಸೈಜ್ ಆಫ್ ದ ಡಿಫ್ಯೂಷನ್ ಮೆಟೀರಿಯಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ? ಆಲ್ ಆಫ್ ದೀಸ್. ಓಕೆ, ನೆಕ್ಸ್ಟ್ ಕ್ವಶನ್ 102. ವಾಟ್ ಈಸ್ ದ ನಂಬರ್ ಅಂಡ್ ಪೊಸಿಷನ್ ಆಫ್ ಇನ್ಸರ್ಷನ್ ಆಫ್ ಫ್ಲ್ಯಾಜಿಲಾ ಇನ್ ಕ್ಲಾಸ್ ರೋಡೋಫೇಸಿಯೇ ಅಂತ ಹೇಳಿ. ರೋಡೋಫೇಸಿಯದಲ್ಲಿ ಫ್ಲ್ಯಾಜಿಲಾ ಮತ್ತು ನಂಬರ್ ಎಷ್ಟು, ಅದು ಎಲ್ಲಿ ಪೊಸಿಷನ್ ಇನ್ಸರ್ಷನ್ ಆಗಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. 2 to 8 ಈಕ್ವಲ್ ಅಪಿಕಲ್ ಅಂತ ಕೇಳ್ತಾರೆ. ಸೊ ಇವಾಗ ಇದು ಕೇಳಿ, ರೋಡೋಫೇಸಿಯೆ, ಕ್ಲೋರೋಫೇಸಿಯೆ, ಫಿಯೋಫೇಸಿಯೆ, ರೋಡೋಫೇಸಿಯೆ, ಆಲ್ಗೆ ಅಂತ ಹೇಳಿದ್ದೀನಿ ನಾನು, ಕ್ಲಾಸಸ್ ಆಫ್ ಆಲ್ಗೆ. ಸೊ 2 to 8 ಈಕ್ವಲ್ ಅಪಿಕಲ್ ಟಿಪ್ಪಲಿ ಇನ್ಸರ್ಟ್ ಆಯಿತು ಅಂತಂದರೆ 2 to 8 ಫ್ಲ್ಯಾಜಿಲಾಗಳು. ಅದು ಯಾವುದು ಅಂತಂದರೆ ಕ್ಲೋರೋಫೇಸಿಯೆ. 2 ಅನ್ಈಕ್ವಲ್ ಫ್ಲ್ಯಾಜಿಲಾ ಇರುತ್ತೆ, ಲ್ಯಾಟ್ರಲಿ ಸೆಲ್ನ ಲ್ಯಾಟ್ರಲ್ ಕಡೆ ಪ್ಲೇಸ್ಮೆಂಟ್ ಆಗಿತ್ತು ಅಂತಂದ್ರೆ ಫಿಯೋಫೇಸಿಯೆ. 2 to 6 ಈಕ್ವಲ್ ಲ್ಯಾಟ್ರಲ್, ಅದು ಯಾವುದ್ರಲ್ಲಿ ಇರೋದಿಲ್ಲ. ಬಟ್ ರೋಡೋಫೇಸಿಯದಲ್ಲಿ ರೋಡೋಫೇಸಿಯೆ ನಾನ್ ಮೊಟೈಲ್ ಅಬ್ಸೆಂಟ್ ಆಫ್ ಫ್ಲ್ಯಾಜಿಲಾ. ಅದರಲ್ಲಿ ಫ್ಲ್ಯಾಜಿಲಾ ಎ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಸೆಕ್ಷುವಲ್ ಆಗಿರ್ಬೋದು, ಎರಡರಲ್ಲೂ ಕೂಡ ನಾನ್ ಮೊಟೈಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಅದು ಅಬ್ಸೆಂಟ್ ಇರುತ್ತೆ, ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ನಂಬರ್ 103. ಇನ್ ದ ಬಯೋಲಾಜಿಕಲ್ ಟ್ಯಾಕ್ಸನಮಿ ಎ ಅಂದರೆ ಅಲ್ಲಿ ಒಂದು ಡ್ಯಾಶ್ ಅಂತ, ಅದು ಈಸ್ ಎ ಕಂಪ್ರೆಸಿವ್ ಟ್ರೀಟ್ಮೆಂಟ್ ಆಫ್ ಎ ಟ್ಯಾಕ್ಸಾನ್ ಅಂತ ಕೊಟ್ಟಿದ್ದಾರೆ. ಎ ಅನ್ನೋದು ಯಾವುದು ಅಂತ ನಾವು ಗುರುತಿಸ್ಬೇಕು. ಫ್ಲೋರಾ ಅಂತಂದರೆ ಒಂದು ಟ್ಯಾಕ್ಸಾನ್ ಅಲ್ಲ, ಫ್ಲೋರಾ ಅನ್ನೋದು ಒಂದು ಬಯೋಡೈವರ್ಸಿಟಿಲಿ ಇರುವಂಥದ್ದು ಎಲ್ಲದೂ ತಗೊಂಡಿರ್ತಾರೆ. ನಾನು ಹೇಳಿದ್ದು ಸುಮಾರು ಸರ್ ವೆಸ್ಟರ್ನ್ ಫ್ಲೋರಾ, ಕರ್ನಾಟಕ ಫ್ಲೋರಾ, ಮಡ್ರಾಸ್ ಫ್ಲೋರಾ, ಬ್ರಿಟಿಷ್ ಫ್ಲೋರಾ ಅಂತ ಕರಿತೀವಿ. ಅಲ್ಲಿ ಬರುವಂಥ ಎಲ್ಲ ಎನಿ ನಂಬರ್ ಆಫ್ ವೆಸ್ಟರ್ನ್ ಘಾಟ್ಸಲ್ಲಿ ಬರುವಂಥ ಎಲ್ಲ ಪ್ಲಾಂಟ್ಸ್ಗಳು ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಇದು ಒಂದು ಸಿಂಗಲ್ ಟ್ಯಾಕ್ಸಾನ್ ಇರೋದಿಲ್ಲ, ಮೆನಿ ನಂಬರ್ ಆಫ್ ಟ್ಯಾಕ್ಸನ್ ಇರುತ್ತೆ. ಮ್ಯಾನ್ಯುಲ್ಸ್ ಅಲ್ಲಿ ಫ್ಯೂ ಟ್ಯಾಕ್ಸನ್ಸ್ ಅಂದರೆ ಒಂದಿರೋದಿಲ್ಲ, ಸ್ವಲ್ಪ ಜಾಸ್ತಿ ಟ್ಯಾಕ್ಸನ್ಸ್ಗಳು ಇಡ್ತವೆ. ಸೊ ಅದನ್ನ ಮ್ಯಾನ್ಯುಲ್ಸ್ ಅಂತ ಕರಿತೀವಿ. ಹಾಗೆ ದೆನ್ ಲ್ಯಾಬ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತೀವಿ. ಮಾನೋಗ್ರಾಫ್ಸ್ ಅಂತ ಇದೆ, ಮಾನೋಗ್ರಾಫ್ಸ್ ಡೀಲ್ಸ್ ವಿತ್ ಆಲ್ವೇಸ್ ಎ ಸಿಂಗಲ್ ಟ್ಯಾಕ್ಸಾನ್, ಒಂದು ಟ್ಯಾಕ್ಸನ್ನ ಅದು ಐಡೆಂಟಿಫಿಕೇಷನ್ಗೋಸ್ಕರ ಮತ್ತು ಅದ್ರ ಬಗ್ಗೆ ಡೀಟೇಲ್ ಸ್ಟಡಿ ರಿಸರ್ಚ್ ಪೇಪರ್ಸ್ಗಳು ಇಡ್ತವೆ. ಸೊ ಹಾಗಾಗಿ ಎ ಟ್ಯಾಕ್ಸಾನ್ ಮೀನ್ಸ್ ವಾಟ್? ಆಪ್ಷನ್ ಮಾನೋಗ್ರಾಫ್. ನೆಕ್ಸ್ಟ್ ಕ್ವಶನ್ ನಂಬರ್ 104. ಸ್ಟೇಟ್ಮೆಂಟ್ 1. ಎ ಸಿಂಪಲ್ ಲೀವ್ಸ್ ಯಾಸ್ ಅನ್ಡಿವೈಡೆಡ್ ಲೆಮೇನಾ. ಸೊ ಲೆಮೇನಾ ಆರ್ ಲೀಫ್ ಬ್ಲೇಡ್, ಸಿಂಪಲ್ ಲೀವ್ಸ್ ಅಂತಂದರೆ ಲೀಫ್ ಲೆಮೇನಾ ಡಿವೈಡ್ ಆಗಿರೋದಿಲ್ಲ, ಎಂಟೈರ್ ಆಗಿರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. ದಟ್ ಈಸ್ ಕರೆಕ್ಟ್. ದೆನ್ ಸ್ಟೇಟ್ಮೆಂಟ್ 2 ಏನು ಹೇಳುತ್ತಪ್ಪ ಅಂತಂದರೆ, ಲೀವ್ಸ್ ಶೋಯಿಂಗ್ ಪಿನ್ನೇಟ್ ಆ್ಯಂಡ್ ಪಾಮೇಟ್ ವೆನೇಷನ್ಸ್ ಯಾವ ವೇರಿಯಸ್ ಟೈಪ್ಸ್ ಆಫ್ ಇನಿಷಿಯೇಷನ್. ಅಂದರೆ ಪಿನ್ನೇಟ್ ಕಾಂಪೌಂಡ್ ಲೀವ್ಸ್ ಮತ್ತು ಪಾಮೇಟ್ ಕಾಂಪೌಂಡ್ ಲೀವ್ಸ್. ಕಾಂಪೌಂಡ್ ಲೀವ್ಸ್ ಅಂತಂದರೆ ಲೀಫ್ ಲೆಮೆನ್ ಏನಾಗಿರುತ್ತೆ, ಡಿವೈಡ್ ಆಗಿರುತ್ತೆ. ಡಿವೈಡ್ ಆದಾಗ ಇನ್ಸರ್ಷನ್ಸ್ಗಳಾಗಿರುತ್ತೆ, ಇನ್ಸಿಷನ್ ಆಗಿರುತ್ತೆ, ಲೀಫ್ ಲೆಟ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಓಕೆ, ಎರಡು ಕೂಡ ಕರೆಕ್ಟ್ ಇದೆ, ಬಟ್ ಸ್ಟೇಟ್ಮೆಂಟ್ 2ನೇ ಬೇರೆ, ಸ್ಟೇಟ್ಮೆಂಟ್ 1ನೇ ಬೇರೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ? 2 ಆಗುತ್ತೆ. ನೆಕ್ಸ್ಟ್, ವೆನ್ ಎ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ KMM ಈಸ್ ಪ್ರೆಸೆಂಟ್ ಇನ್ಸೈಡ್ ಎ ವ್ಯಾಸ್ಕ್ಯುಲಾರ್ ಬಂಡಲ್, ದ ಬಂಡಲ್ ಈಸ್ ಸೆಟ್ ಟು ಬಿ ಅಂತ ಇದೆ. ಸೊ ಇದು ವ್ಯಾಸ್ಕ್ಯುಲಾರ್ ಬಂಡಲ್ಸ್. ಆಂಜಿಯೋಸ್ಪರ್ಮ್ಸಲ್ಲಿ 2 ಟೈಪ್ಸ್ ಆಫ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ, ಒಂದು ರೇಡಿಯಲ್, ಇನ್ನೊಂದು ಕಂಜಾಯಿಂಟ್. ರೇಡಿಯಲ್ ಟೈಪ್ ಆಫ್ ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ಅಂದರೆ, ವೇರ್ ಸೈಲಮ್ ಅಂಡ್ ಫ್ಲೋಯಮ್ ಮೇಕ್ಸ್ ಸಪ್ರೇಟ್ ಬಂಡಲ್ಸ್
and they lie in different radii is called as radial type of vascular bundle. Radial R for root. ಮತ್ತೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಲ್ಲಿ ಬರುತ್ತೆ ಹೌದಾ. R for root, ಡೈಕಾಟ್ ಮತ್ತೆ ಮೊನೊಕಾಟ್ ರೂಟ್ಸ್ ಅಲ್ಲಿ ರೇಡಿಯಲ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ. ಆಂಜಿಯೋಸ್ಪರ್ಮ್ಸ್. ಕಂಜಾಯಿಂಟ್ ಇಲ್ಲಿ ಏನಾಗಿರುತ್ತೆ, ಝೈಲಮ್ ಅಂಡ್ ಫ್ಲೋಯಮ್ ದೇ ಪ್ರೆಸೆಂಟ್ ಇನ್ ಸೇಮ್ ರೇಡಿಯೈ ಜಾಯಿಂಟ್ ಟುಗೆದರ್ ಇನ್ ಎ ಸಿಂಗಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ಕರಿತೀವಿ, ಅದು ಕಂಜಾಯಿಂಟ್. ಕಂಜಾಯಿಂಟ್ ಇಲ್ಲಿ ಮತ್ತೆ ಕೊಲ್ಯಾಟ್ರಲ್ ಅಂತ ಇದೆ. ಇನ್ ಒಂದು ವ್ಯಾಸ್ಕ್ಯುಲರ್ ಬಂಡಲ್ ಇನ್ನರ್ ಒಳಗಡೆ ಝೈಲಮ್ ಇರುತ್ತೆ, ಔಟರ್ ಫ್ಲೋಯಮ್ ಇರುತ್ತೆ. ಆ ಝೈಲಮ್ ಮತ್ತು ಫ್ಲೋಯಮ್ ನಡುವೆ ಕೇಂಬಿಯಂ ಪೀಸ್ ಆಫ್ ಮೆರಿಸ್ಟೆಮಾಟಿಕ್ ಟಿಶ್ಯೂ ಇತ್ತು ಅಂತಂದರೆ ಓಪನ್ ಓಪನ್ ಫಾರ್ ಸೆಕೆಂಡರಿ ಗ್ರೋತ್ ಅಂತ, ಅದು ಡೈಕಾಟ್ ಸ್ಟೆಮ್ಲಿ. ಸೊ ಕಂಜಾಯಿಂಟ್ ಕೊಲ್ಯಾಟ್ರಲ್ ಓಪನ್, ಕೇಂಬಿಯಂ ಇಲ್ಲ ಅಂತಂದರೆ ಕಂಜಾಯಿಂಟ್ ಕೊಲ್ಯಾಟ್ರಲ್ ಕ್ಲೋಸ್ಡ್, ಇಟ್ ಇಸ್ ಕ್ಲೋಸ್ಡ್ ಫಾರ್ ಸೆಕೆಂಡರಿ ಗ್ರೋತ್ ಅಂತ ಕರಿತೀವಿ. ಸೊ ಅದೇ ರೀತಿ ಬೈಕೊಲ್ಯಾಟ್ರಲ್ ಅಂತ ಇರುತ್ತೆ. ಬೈಕೊಲ್ಯಾಟ್ರಲ್ ಅಂತಂದರೆ ಸೆಂಟ್ರಲ್ ಪ್ಯಾಚ್ ಆಫ್ ಝೈಲಮ್, ಔಟರ್ ಫ್ಲೋಯಮ್, ಇನ್ನರ್ ಫ್ಲೋಯಮ್ ಸಪ್ರೇಟೆಡ್ ಬೈ ಔಟರ್ ಕೇಂಬಿಯಂ ಅಂಡ್ ಇನ್ನರ್ ಕೇಂಬಿಯಂ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ಕೇಳಿರೋದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಕೇಂಬಿಯಂ ಝೈಲಮ್ ಮತ್ತು ಫ್ಲೋಯಮ್ ನಡುವೆ ಇದೆ ಅಂತ ಕೇಳ್ತಾರೆ. ದಟ್ ಈಸ್ ವಾಟ್ ಓಪನ್ ಟೈಪ್, ಇಟ್ ಈಸ್ ಓಪನ್ ಫಾರ್ ಸೆಕೆಂಡರಿ ಗ್ರೋತ್, ಅದರಲ್ಲಿ ನಮಗೆ ಸೆಕೆಂಡರಿ ಗ್ರೋತ್ ಆಗುತ್ತೆ. ಬಟ್ ಇಲ್ಲಿ ಕೇರ್ಫುಲ್ ಆಗಿರಬೇಕು, ಡೈಕಾಟ್ ಸ್ಟೆಮ್ಮಲ್ಲಿ ಓಪನ್ ಆಯಿತಾ, ಆದರೆ ಡೈಕಾಟ್ ಲೀಫ್ ಬಂತು ಅಂತ ಅಂದರೆ ಅದು ಕ್ಲೋಸ್ಡ್ ಇರುತ್ತೆ. ರೈಟ್, ಓಕೆ. ನೆಕ್ಸ್ಟ್ ಕ್ವಶನ್ 106, ವಿಚ್ ಒನ್ ಡಸ್ ನಾಟ್ ಡಿಫರ್ ಬಿಟ್ವೀನ್ ಎ ಸಿ ಥ್ರೀ ಅಂಡ್ ಎ ಸಿ ಫೋರ್ ಪ್ಲ್ಯಾಂಟ್ ಅಂತ ಕರಿತೀವಿ. ಸಿ ತ್ರೀ ಮತ್ತು ಸಿ ಫೋರ್ ಪ್ಲ್ಯಾಂಟನ್ನು ನಾವು ಅಬ್ಸರ್ವ್ ಮಾಡಿದರೆ ಅದರಲ್ಲಿ ಯಾವುದು ಡಿಫ್ರೆನ್ಸ್ ಇಲ್ಲ, ಅಂದರೆ ಎರಡರಲ್ಲೂ ಕಾಮನ್ ಆಗಿರೋವಂಥದ್ದು ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡೋಣ. ಸೊ ಇನ್ಷಿಯಲ್ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್, ಇನ್ಷಿಯಲ್ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್ ಸಿ ತ್ರೀ ಪ್ಲ್ಯಾಂಟ್ಸಲ್ಲಿ ಆರ್ ಯು ಬಿ ಪಿ ರುಬಿಲೋಸ್ ಬಿಸ್ ಫಾಸ್ಫೇಟ್ ಅಂತ ಕರಿತೀವಿ. ದೆನ್ ಅದೇ ರೀತಿ ಸಿ ಫೋರ್ ಪ್ಲ್ಯಾಂಟ್ಸಲ್ಲಿ, ಸಿ ಫೋರ್ ಪ್ಲ್ಯಾಂಟ್ಸಲ್ಲಿ ಏನಾಗಿರುತ್ತೆ ಅಂತಂದರೆ ಪಿ ಇ ಪಿ ಪಾಸ್ಪೋ ಎನಾಲ್ ಪೈರವೇಟ್ ಅಂತ ಕರಿತೀವಿ. ದೆನ್ ಸೆಕೆಂಡಿಗೆ ಬಂತು ಅಂತಂದರೆ ಎಕ್ಸ್ಟೆನ್ಷನ್ ಆಫ್ ಫೋಟೋ ರೆಸ್ಪಿರೇಷನ್, ಫೋಟೋ ರೆಸ್ಪಿರೇಷನ್ ಪ್ರೆಸೆಂಟ್ ಇನ್ ಸಿ ತ್ರೀ ಪಾತ್ವೇಟ್ ಇಸ್ ಆಬ್ಸೆಂಟ್ ಇನ್ ಸಿ ಫೋರ್, ಮೀನ್ಸ್ ಸಿ ತ್ರೀ ಪ್ಲ್ಯಾಂಟ್ಸ್ ಅಂಡ್ ಆಬ್ಸೆಂಟ್ ಇನ್ ಸಿ ಫೋರ್ ಪ್ಲ್ಯಾಂಟ್ಸ್, ಅದು ಡಿಫ್ರೆನ್ಸ್ ಆಯಿತು, ಕಾಮನ್ ಅಲ್ಲ. ದೆನ್ ಎನ್ಝೈಮ್ ಕೆಟಲೈಸಿಂಗ್ ರಿಯಾಕ್ಷನ್ ದಟ್ ಫಿಕ್ಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಫಸ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಮಾಡುವಂಥದ್ದು ಸಿ ತ್ರೀ ಪ್ಲ್ಯಾಂಟ್ಸಲ್ಲಿ ರುಬಿಸ್ಕೋ ಇರುತ್ತೆ, ಅದೇ ನಮ್ಮ ಸಿ ಫೋರ್ ಪ್ಲ್ಯಾಂಟಲ್ಲಿ ಪಿ ಇ ಪಿ ಕೇಸ್ ಇರುತ್ತೆ, ಫಾಸ್ಫೋವಿನಾಲ್ ಪೈರುವೇಟ್ ಕೇಸ್ ಇರುತ್ತೆ. ಹಾಗಾಗಿ ಎರಡು ಕೂಡ ಬೇರೆ ಡಿಫ್ರೆನ್ಸ್ ಆಯಿತು. ಪ್ರೆಸೆನ್ಸ್ ಆಫ್ ಕೆಲ್ವಿನ್ ಸೈಕಲ್, ಸೊ ಅದು ಯಾವುದಾದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗಲಿ, ಬಟ್ ಅಲ್ಟಿಮೇಟ್ ಕಾರ್ಬನ್ ಡೈಆಕ್ಸೈಡನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಅದೇನಾಗಬೇಕು, ಕೆಲ್ವಿನ್ ಸೈಕಲ್ ಆಗಲೇಬೇಕು. ಈಗ ಸಿ ಫೋರ್ ಪಾತ್ವಿನಲ್ಲಿ ಇನ್ಷಿಯಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಪಿ ಇ ಪಿ ಮಾಡುತ್ತೆ ಮೀಸೋಫಿಲ್ ಸೆಲ್ಸಲ್ಲಿ, ಬಟ್ ಬಂಡಲ್ ಶೀತಿಗೆ ಬಂದಾಗ ಆ ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸ್ ಮಾಡೋದು ಯಾವುದು, ರುಬಿಸ್ಕೊನೆ. ಓಕೆ, ಸೊ ಅಲ್ಲಿ ನಡೆಯುವಂಥದ್ದು ಮತ್ತೆ ನಮಗೆ ಸಿ ತ್ರೀ ಸೈಕಲೇ, ಅಂದರೆ ಕೆಲ್ವಿನ್ ಸೈಕಲೇ ನಡೆಯುವಂಥದ್ದು ಯಾವುದರಲ್ಲಿ, ಬಂಡಲ್ ಶೀಟ್ಸಲ್ಲಿ. ಸೊ ಕೆಲ್ವಿನ್ ಸೈಕಲ್ ಈಸ್ ಕಾಮನ್ ಫಾರ್ ಅಲ್ಟಿಮೇಟ್ ಫಿಕ್ಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೋತ್ ಇನ್ ಸಿ ತ್ರೀ ಪಾತ್ವೆ ಆರ್ ಸಿ ತ್ರೀ ಪ್ಲ್ಯಾಂಟ್ ಅಂಡ್ ಸಿ ಫೋರ್ ಪ್ಲ್ಯಾಂಟ್ಸ್. ಸೊ ಆಪ್ಷನ್ ಯಾವುದಾಗುತ್ತೆ, ಪ್ರೆಸೆನ್ಸ್ ಆಫ್ ಕೆಲ್ವಿನ್ ಸೈಕಲ್, ದಟ್ ಈಸ್ 2 ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ದಟ್ ಈಸ್ 107 ಅನ್ನು ನಾವು ನೋಡಿದರೆ, ಐಡೆಂಟಿಫೈ ದ ಫಾಲೋಯಿಂಗ್ ಫಿಗರ್ಸ್, ಇಲ್ಲಿ ಫಿಗರ್ಸ್ನ ಕೊಟ್ಟಿದ್ದಾರೆ ನೋಡಿ ಸರ್. ಸೊ ಎ ಏನಿದೆ, ಅದು ಫ್ಲ್ಯಾಜಿಲಾ ಇದೆ, ಲಾಂಗ್ ಫ್ಲ್ಯಾಜಿಲಾ ಇದೆ ಎ, ದಟ್ ಈಸ್ ಯುಗ್ಲಿನಾ. ದೆನ್ ಬಿ, ಬಿ ಏನಿದೆ ಅದು ಸ್ಲಿಪ್ಪರ್ಸ್ ಶೇಪಲ್ಲಿ ಕಾಣಿಸ್ಕೊಳ್ತಾ ಇದೆ, ಬಿ ನೋಡಿ ಸ್ಲಿಪ್ಪರ್ ಶೇಪಲ್ಲಿ ಕಾಣಿಸ್ಕೊಳುತ್ತೆ, ಅದು ಪ್ಯಾರಾಮಿಷಿಯಂ, ಆಮೇಲೆ ಆ ಪೆಲಿಕಲ್ ಮೇಲೆ ಸ್ಮಾಲ್ ಸೀಲಿಯಾ ಇದೆ, ಪ್ಯಾರಾಮಿಷಿಯಂ. ದೆನ್ ಸಿ ನಮಗೆ ಗೊತ್ತಿದೆ, ಅಗ್ಯಾರಿಕಸ್ ಅಂತ ಕರಿತೀವಿ. ಸೊ ಹಾಗಾದರೆ ಆಪ್ಷನ್ ಏನಾಯಿತು, 1 ಆಯಿತು. ರೈಟ್, ನೆಕ್ಸ್ಟ್ ಕ್ವಶನ್ ನಂಬರ್ 108, ನ್ಯೂಕ್ಲಿಯರ್ ಡಿ ಎನ್ ಎ ಎಕ್ಸಿಸ್ಟ್ ಆಸ್ ಕಾಂಪ್ಲೆಕ್ಸ್ ಆಫ್ ಪ್ರೋಟೀನ್ ಕಾಲ್ಡ್ ದ ಕಂಡೆನ್ಸಸ್ ಇನ್ ಟು ಡ್ಯೂರಿಂಗ್ ಸೆಲ್ಯುಲಾರ್ ಡಿವಿಷನ್ ಅಂತ ಇದೆ. ಅಂದರೆ ನ್ಯೂಕ್ಲಿಯರ್ ಡಿ ಎನ್ ಎ ಕಾಂಪ್ಲೆಕ್ಸ್ ಪ್ರೋಟೀನ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಪ್ರೋಟೀನ್ ಆಗಿದ್ದಾಗ ಅದೇನಂತ ಕರಿತೀವಿ, ಕ್ರೊಮ್ಯಾಟಿನ್ ಅಂತ ಕರಿತೀವಿ. ದೆನ್ ಅದು ಕಂಡೆನ್ಸ್ ಆಗುತ್ತೆ ಯಾವಾಗ ಸೆಲ್ ಡಿವಿಷನ್ ಆಗಬೇಕಾದ್ರೆ, ಅವಾಗ ಅದನ್ನು ಏನಂತ ಕರಿತೀವಿ, ಕ್ರೋಮೋಝೋಮ್ಸ್ ಅಂತ ಕರಿತೀವಿ. ಸೊ ಕಾಂಪ್ಲೆಕ್ಸ್ ಪ್ರೋಟೀನ್ ಅಂದರೆ ಕ್ರೊಮ್ಯಾಟಿನ್ ನೆಟ್ವರ್ಕ್, ಡಿ ಎನ್ ಎ ಪ್ಲಸ್ ಇಷ್ಟೊಂದು ಪ್ರೋಟೀನ್ಸ್ ಇದ್ದಾಗ ಏನಾಗುತ್ತೆ, ಅದು ಕ್ರೊಮ್ಯಾಟಿನ್ ನೆಟ್ವರ್ಕ್ ಆಗಿರುತ್ತೆ, ಕಾಂಪ್ಲೆಕ್ಸ್ ಪ್ರೋಟೀನ್ ಆಗಿರುತ್ತೆ. ದೆನ್ ಅದು ಕಂಡೆನ್ಸ್ ಆಗಿ ರೋಲಪ್ ಆಗುತ್ತೆ. ಸೊ ಅವಾಗ ನ್ಯೂಕ್ಲಿಯೋಸೋಮ್ಸ್ ಎಲ್ಲ ಹತ್ರ ಬರುತ್ತೆ, ಅವಾಗ ಅದೇನಂತ ಕರಿತೀವಿ ನಾವು, ಕ್ರೋಮೋಝೋಮ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಏನಾಯಿತು, 4 ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 109, ದ ಫ್ಲವರ್ ಇಸ್ ದ ರೀಪ್ರೊಡಕ್ಟಿವ್ ಯೂನಿಟ್ ಇನ್ ದ
ಮೆಂಟ್ ಫಾರ್ ರೀಪ್ರೊಡಕ್ಷನ್ ಅಂತ ಇದೆ. ದ ಫ್ಲವರು ಅದು ರೀಪ್ರೊಡಕ್ಟಿವ್ ಯೂನಿಟ್. ಫ್ಲವರ್ ಅಂತಂದ್ರೆ ನಮಗೆ ಆಂಜಿಯೋಸ್ಪರ್ಮ್ಸ್ಲಿ ಮಾತ್ರ ಕಾಣಿಸ್ಕೊಳ್ಳೋದು. ಫ್ಲವರ್ ಇಸ್ ದ ರೀಪ್ರೊಡಕ್ಟಿವ್ ಯೂನಿಟ್ ಇನ್ ಆಂಜಿಯೋಸ್ಪರ್ಮ್ ಮೆಂಟ್ ಫಾರ್ ವಿಚ್ ಟೈಪ್ ಆಫ್ ರೀಪ್ರೊಡಕ್ಷನ್ ಬಿಕಾಸ್ ಇಟ್ ಕಂಟೈನ್ಸ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಲೈಕ್ ಆಂಡ್ರಿಷಿಯಮ್ ಅಂಡ್ ಗೈನಿಷಿಯಮ್. ಸೊ ಇಟ್ ಇಸ್ ಇನ್ವಾಲ್ಡ್ ಇನ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಹಾಗಾಗಿ ಯಾವುದಾಗುತ್ತೆ, ಆಂಜಿಯೋಸ್ಪರ್ಮ್ ಸೆಕ್ಷುವಲ್ ರೀಪ್ರೊಡಕ್ಷನ್, ಆಪ್ಷನ್ ಒನ್. ಆರ್ ಕ್ಯೂ ಆಫ್ ಗ್ಲೂಕೋಸ್ ದಟ್ ಈಸ್ ಕಾರ್ಬೋಹೈಡ್ರೇಟ್ ಈಸ್ ಅಂದರೆ ರೆಸ್ಪಿರೇಟರಿ ಕ್ಯೂಷಂಟ್ನ ಕೇಳ್ತಾ ಇದ್ದಾರೆ. ರೆಸ್ಪಿರೇಟರಿ ಕ್ಯೂಷಂಟ್ ಅಂತ ಅಂದ್ರೆ ಏನು, ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟೆಡ್ ಟು ದಟ್ ಆಫ್ ಅಮೌಂಟ್ ಆಫ್ ಆಕ್ಸಿಜನ್ ಯುಟಿಲೈಸ್ಡ್ ಅಂತ ಹೇಳ್ತೀವಿ. ಸೊ ಸಿಕ್ಸ್ ಸಿ ಓ ಟು ಡಿವೈಡೆಡ್ ಬೈ ಸಿಕ್ಸ್ ಓ ಟು ಕಾರ್ಬೋಹೈಡ್ರೇಟ್ ಇದ್ದಾಗ ಅಲ್ಲೇ ಕೊಟ್ಟಿರೋ ಗ್ಲೂಕೋಸಲ್ಲಿ ಸಿಕ್ಸ್ ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಆಗುತ್ತೆ, ಸಿಕ್ಸ್ ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ನ ತಗೊಳುತ್ತೆ. ಅವಾಗ ಡಿವೈಡ್ ಮಾಡಿದ್ರೆ ಅಲ್ಲಿ ಏನು ಬರುತ್ತೆ, ಒನ್ ಬರುತ್ತೆ. ಒಂದಕ್ಕಿಂತ ಕೆಳಗಡೆ ಇರೋದು ಯಾವುದು ಅಂತ ಅಂದರೆ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್. ಸೊ ಆಪ್ಷನ್ ಯಾವುದಾಯಿತು, ಒನ್. ನೆಕ್ಸ್ಟ್, ವಿಚ್ ಒನ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಲೇಬಲ್ಡ್ ಡಯಾಗ್ರಾಮ್ ಬಿ ಎ ಬಿ ಸಿ ಡಿ ಅಂತ ಇದೆ. ಸೊ ಎನಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎನಲ್ಲಿ. ಸೊ ಅಲ್ಲಿ ಏನಾಗಿದೆ, ಸೆಂಟ್ರೋಮಿಯರು ಪ್ರೆಸೆಂಟ್ ಟುವರ್ಡ್ಸ್, ಇದು ಬೇಸ್ಡ್ ಆನ್ ಸೆಂಟ್ರೋಮಿಯರ್ ಟೈಪ್ಸ್ ಆಫ್ ಕ್ರೋಮೋಸೋಮ್ ಬೇಸ್ಡ್ ಆನ್ ದ ಸೆಂಟ್ರೋಮಿಯರ್. ಸೊ ಸೆಂಟ್ರೋಮಿಯರ್ ಏನಿದೆ ಇಲ್ಲಿ ಟಿಪ್ಪಲ್ಲಿದೆ, ಗೊತ್ತಾಗ್ತೀಯಾ, ಅವಾಗ ಅದನ್ನೇನಂತ ಕರಿತೀವಿ, ಟೀಲೋಸೆಂಟ್ರಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಬಿ ನೋಡಿ, ಟಿಪ್ಪಿಂದ ಸೆಂಟ್ರೋಮಿಯರ್ ಒಂದು ಸ್ವಲ್ಪ ಕೆಳಗಡೆ ಬಂದಿದೆ, ಸೊ ಅವಾಗ ಅದನ್ನೇನಂತ ಕರಿತೀವಿ, ಆಕ್ರೋಸೆಂಟ್ರಿಕ್ ಅಂತ ಕರಿತೀವಿ. ದೆನ್ ಸಿ ನೋಡಿ, ಸೊ ಸೆಂಟರಿಂದ ಸ್ವಲ್ಪ ಮೇಲ್ಭಾಗ ಇಲ್ಲ ಕೆಳಭಾಗ, ಸೊ ದಟ್ ಈಸ್ ಕಾಲ್ಡ್ ಆಸ್ ಸಬ್ ಮೆಟಾಸೆಂಟ್ರಿಕ್. ಸೆಂಟ್ರೋಮಿಯರ್ ಈಸ್ ಪ್ರೆಸೆಂಟ್ ಜಸ್ಟ್ ಅವೇ ಫ್ರಮ್ ದ ಮಿಡಲ್ ಆರ್ ಸೆಂಟರ್, ಓಕೆ. ಸೊ ಅದನ್ನೇನಂತ ಕರಿತೀವಿ, ಸಬ್ ಮೆಟಾಸೆಂಟ್ರಿಕ್ ಅಂತ ಕರಿತೀವಿ. ದೆನ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್ ಇಯರ್ ಸೆಂಟ್ರೋಮಿಯರ್ ಈಸ್ ಎಕ್ಸಾಕ್ಟ್ಲಿ ಪ್ಲೇಸ್ಡ್ ಅಟ್ ದ ಸೆಂಟರ್. ಸೊ ಆಪ್ಷನ್ ಯಾವುದಾಗುತ್ತೆ, ಎ ಟೀಲೋಸೆಂಟ್ರಿಕ್, ಬಿ ಆಕ್ರೋಸೆಂಟ್ರಿಕ್, ಸಿ ಸಬ್ ಮೆಟಾಸೆಂಟ್ರಿಕ್, ದೆನ್ ಡಿ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್. ಸೊ ಆಪ್ಷನ್ ಈಸ್ ಒನ್. ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 112. ಮ್ಯಾಚ್ ಕಾಲಮ್ ಒನ್ ವಿತ್ ಕಾಲಮ್ ಟು ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸೊ ಕಾಲಮ್ ಒನ್ ಅಲ್ಲಿ ನಮಗೆ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪ್ಲ್ಯಾಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಆಲ್ಗೆ, ಫಂಗೈ, ಆಂಜಿಯೋಸ್ಪರ್ಮ್, ಟೆರಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ ಈ ಥರ ಕೊಟ್ಟಿದ್ದಾರೆ. ಆಲ್ಗೆ ಇದು ಎಕ್ಸಾಂಪಲ್ಸ್ ಯಾವುದು, ಆಲ್ಗೆ ಬಿಲಾಂಗ್ಸ್ ಟು ಕ್ಲಮೆಡೋಮೊನಾಸ್. ದೆನ್ ಫಂಗೈ ಯು ಬಿಲಾಂಗ್ಸ್ ಟು ರೈಸೋಪಸ್. ಆಂಜಿಯೋಸ್ಪರ್ಮ್ಸ್ ಅಂತ ಅಂದರೆ ಯಾವ್ದು ಬರುತ್ತೆ, ಸೊಲನಮ್ ಟ್ಯೂಬರೋಸಮ್ ಬಿಲಾಂಗ್ಸ್ ಟು ಫ್ಯಾಮಿಲಿ ಸೊಲನೇಸಿ ಅಂದರೆ ಪೊಟ್ಯಾಟೋ. ದೆನ್ ಟೆರಡೋಫೈಟ್ಸ್ ಈಕ್ವಿಸಿಟಮ್. ದೆನ್ ಜಿಮ್ನೋಸ್ಪರ್ಮ್ ಸೈಕ್ಯಾಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಟೂ ಆಗುತ್ತೆ, ಕರೆಕ್ಟಾ, ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 113. ಇನ್ ಅನಿಮಲ್ಸ್ ಗ್ಲೂಕೋಸ್ ಈಸ್ ಸ್ಟೋರ್ಡ್ ಆ್ಯಸ್ ವೈಲ್ ಇನ್ ಪ್ಲ್ಯಾಂಟ್ಸ್ ಸ್ಟೋರ್ಡ್ ಆ್ಯಸ್ ಅಂತ ಇದೆ. ಇನ್ ಅನಿಮಲ್ ಗ್ಲೂಕೋಸ್ ಈಸ್ ಸ್ಟೋರ್ಡ್ ಆ್ಯಸ್ ಡ್ಯಾಶ್, ಗ್ಲೂಕೋಸ್ ಈಸ್ ಸ್ಟೋರ್ಡ್ ಆ್ಯಸ್ ಗ್ಲೈಕೋಜನ್, ವೈಲ್ ಇನ್ ಪ್ಲ್ಯಾಂಟ್ಸ್ ಇಟ್ ಈಸ್ ಸ್ಟೋರ್ಡ್ ಆ್ಯಸ್ ಸ್ಟಾರ್ಚ್, ರೈಟ್. ಸೊ ಆಪ್ಷನ್ 4 ಆಗುತ್ತೆ. ಕ್ವಶನ್ ನಂಬರ್ 114. ವೆಸಲ್ಸ್ ಆರ್ ಪ್ರೆಸೆಂಟ್ ಇನ್, ವೆಸಲ್ಸ್ಗಳು ಎಲ್ಲಿರ್ತವೆ. ಸೊ ವೆಸಲ್ಸ್ ಅಂತ ಅಂದರೆ ಅನದರ್ ನೇಮ್ ಫಾರ್ ವೆಸಲ್ಸ್ ಈಸ್ ಟ್ರೇಕಿಯಾ. ಅದು ತುಂಬಾ ಬ್ರಾಡ್ ಇರುತ್ತೆ, ಟ್ಯುಬ್ಯುಲಾರ್ ಸ್ಟ್ರಕ್ಚರ್ ಇರುತ್ತೆ. ಸೆಲ್ಸ್ ಆರ್ ಪ್ಲೇಸ್ಡ್ ಒನ್ ಅಬೌ ದಿ ಅದರ್ ಟು ಫಾರ್ಮ್ ಎ ಕಂಟಿನ್ಯೂಸ್ ವಾಟರ್ ಪೈಪ್ ಲೈನ್ ಲೈಕ್ ಸ್ಟ್ರಕ್ಚರ್. ಇಟ್ ಇಸ್ ಅನ್ ಅಡಾಪ್ಟೇಷನ್ ಮೇಡ್ ಇನ್ ದ ಆಂಜಿಯೋಸ್ಪರ್ಮ್. ವೆರಾಸ್ ಟೆರಡೋಫೈಟ್ಸ್ ಅಂಡ್ ಜಿಮ್ನೋಸ್ಪರ್ಮ್ ದೇ ಕಂಟೈನ್ಸ್ ಟ್ರೇಕಿಡ್ಸ್. ಸೊ ವೆಸಲ್ಸ್ ಆರ್ ಆಬ್ಸೆಂಟ್ ಇನ್ ಅಂತ ಅಂದರೆ ನಮಗೆ ನಾವು ಎಲ್ಲಿ ನೋಡಬೇಕು, ಆಬ್ಸೆಂಟ್ ಎಲ್ಲಿರುತ್ತೆ ಅಂತಂದರೆ ಟೆರಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್. ಸೊ ಇಲ್ಲಿ ಕೊಟ್ಟಿರೋಂಥದ್ದು ಯಾವ ಪ್ಲಾಂಟ್ ಕೊಟ್ಟಿದ್ದಾರೆ, ಪೈನಸ್ ವುಡ್, ಅದು ಯಾವುದದು, ಜಿಮ್ನೋಸ್ಪರ್ಮ್ಸು. ಮಿಕ್ಕಿದೆಲ್ಲ ಕೊಟ್ಟಿರೋದೆಲ್ಲ ಯಾವುದು, ಆಂಜಿಯೋಸ್ಪರ್ಮ್ಸ್. ಆಂಜಿಯೋಸ್ಪರ್ಮ್ಸಲ್ಲಿ ವೆಸಲ್ಸ್ ಇರುತ್ತೆ, ದೆನ್ ಜಿಮ್ನೋಸ್ಪರ್ಮ್ಸ್ ಮತ್ತು ಟೆರಡೋಫೈಟ್ಸಲ್ಲಿ ಏನಿರೋದಿಲ್ಲ, ವೆಸಲ್ಸ್ ಇರೋದಿಲ್ಲ. ವೆಸಲ್ಸ್ ಬದಲಿಗೆ ಯಾವುದಿರುತ್ತೆ, ಟ್ರೇಕಿಡ್ಸ್ ಇರುತ್ತೆ, ರೈಟ್, ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 115. ಐಡೆಂಟಿಫೈ ದ ಫೇಸ್ ಫ್ರಮ್ ದ ಗ್ರಾಫ್ ಗೀವನ್ ಬಿಲೋ ದಟ್ ಶೋಸ್ ದ ಚೇಂಜಸ್ ಇನ್ ಡಿ ಎನ್ ಎ ಕಂಟೆಂಟ್ ಡ್ಯೂರಿಂಗ್ ವೇರಿಯಸ್ ಫೇಸಸ್ ಎ ಟು ಡಿ ಆಫ್ ಮೈಟಾಟಿಕ್ ಸೆಲ್ ಡಿವಿಷನ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಎನ ಮೈಟಾಟಿಕ್ ಸೆಲ್ ಡಿವಿಷನ್ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ ಈ ಫೇಸಸ್ಸು. ಸೊ ಇಲ್ಲಿ ಮೈಟಾಟಿಕ್ ಡಿವಿಷನ್ಸಲ್ಲಿ ಯಾವ ಫೇಸ್ ಬರ್ಬೋದು ಎ ಬಿ ಸಿ ಡಿನಲ್ಲಿ ಅಂತ ಕೊಟ್ಟಿದ್ದಾರೆ. ಡಿ ಎನ್ ಎ ಕಂಟೆಂಟ್ ಕೂಡ ವೈ ಆಕ್ಸಿಸಲ್ಲಿ ಕೊಟ್ಟಿದ್ದಾರೆ, ಈ ಕಡೆ ಟೈಮ್ ಕೊಟ್ಟಿದ್ದಾರೆ ಯಾವುದರಲ್ಲಿ, ಎಕ್ಸ್ ಆಕ್ಸಿಸಲ್ಲಿ. ಓಕೆ, ಫಸ್ಟಿಗೆ ಫಸ್ಟ್ ಫೇಸ್ನಲ್ಲಿ ಎ ಡಿ ಎನ್ ಎ ಕಂಟೆಂಟ್ ನೋಡಿ, ಟೂ ಸಿ ಇದೆ ಅಂದರೆ ಕಂಟೆಂಟ್ ಒಂದು ಕೊಟ್ಟಿದ್ದಾರೆ, ಟೂ ಸಿ ಇದೆ. ನೆಕ್ಸ್ಟ್ ಬಿಗೆ ಬಂದಾಗ ಏನಾಗುತ್ತೆ, ಅದು ಸ್ವಲ್ಪ ನಿಧಾನಕ್ಕೆ ಟೂ ಸಿಯಿಂದ ಫೋರ್ ಸಿಗೆ ಬರುತ್ತೆ. ದೆನ್ ಸಿನಲ್ಲಿ ಫೋರ್ ಸಿ ಇರುತ್ತೆ, ದೆನ್ ಸಿಯಿಂದ ಡಿಗೆ ಬರ್ತಾ ಇದ್ದಂಗೆ ಫೋರ್ ಸಿ ಇರೋದು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಈಗ ಮೈಟಾಟಿಕ್ ಸೆಲ್ ಸೈಕಲ್ನ ನಾವು ಟೂ ಫೇಸಸ್ ಆಗಿ ಡಿವೈಡ್ ಮಾಡ್ತೀವಿ.
ಒಂದ್ಯಾವುದಪ್ಪ ಅಂತಂದ್ರೆ ಇಂಟರ್ಫೇಸು, ಇನ್ನೊಂದು ಎಂ ಫೇಸ್ ಮೆಟಾಫೇ ಅಂದರೆ ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಮಗೆ ಯಾವುದು ಇಂಟರ್ಫೇಸಿಗೆ ಬಂದಾಗ ಮತ್ತೆ ಮೂರು ಸಬ್ ಸ್ಟೇಜಸ್ಗಳಿದ್ದಾವೆ, ಜಿ ಒನ್, ಎಸ್ ಮತ್ತು ಜಿ ಟು. ಜಿ ಒನ್ನಲ್ಲಿ ಯಾವುದೇ ಥರ ಡಿ ಎನ್ ಎ ಫಾರ್ಮೇಷನ್ ಆಗೋದಿಲ್ಲ, ಬಟ್ ಜಿ ಒನ್ನಲ್ಲಿ ಪ್ರೋಟೀನು ಮತ್ತು ಆರ್ ಎನ್ ಎ ಫಾರ್ಮೇಷನ್ ಆಗುತ್ತೆ. ಎಸ್ ಫೇಸಲ್ಲಿ ಸಿಂಥೆಟಿಕ್ ಫೇಸ್ ಅಂತ ಕರಿತೀವಿ, ಅಲ್ಲಿ ನಮಗೆ ಡಿ ಎನ್ ಎ ರೆಪ್ಲಿಕೇಶನ್ ಆಗಿ ಪೇರೆಂಟಲ್ ಡಿ ಎನ್ ಎ ಇದ್ದಿದ್ದು ಟೂ ಡಾಟರ್ ಡಿ ಎನ್ ಎ ಇರುತ್ತೆ, ಅಂದರೆ ಟೂ ಸಿ ಇರೋದು ಫೋರ್ ಸಿ ಆಗುತ್ತೆ. ನೋಡಿ, ಅಲ್ಲಿ ಬಿನಲ್ಲಿ ಫೋರ್ ಸಿ ಅಂದರೆ ಟೂ ಸಿ ಇಂದ ಫೋರ್ ಸಿ ಆಗಿದೆ. ದೆನ್ ಸಿ ಸಿನಲ್ಲಿ ಮತ್ತೆ ಫೋರ್ ಡಬಲ್ ಏನಾಗೋದಿಲ್ಲ, ಈಗ ಫೋರ್ ಸಿ ಆಗಿಬಿಟ್ಟಿದೆ, ಆ ಫೋರ್ ಸಿ ಹಾಗೇ ಇರುತ್ತೆ. ಟೂ ಸಿ ಇರೋದು ಮಲ್ಟಿಪ್ಲಿಕೇಶನ್ ಆಯಿತು, ಟೂ ಇಂಟು ಟೂ ಅಲ್ಲಿಗೆ ಫೋರ್ ಆಯಿತು. ಸೊ ಫೋರ್ ಇರೋದು ಹಾಗೆ ಉಳ್ಕೊಂಡಿದೆ ಯಾವುದರಲ್ಲಿ, ಸಿನಲ್ಲಿ, ಅಂದರೆ ಜಿ ಟೂ ಫೇಸಲ್ಲಿ. ಬಟ್ ಜಿ ಟೂ ಫೇಸಲ್ಲಿ ನಮಗೆ ಮತ್ತೆ ಪ್ರೋಟೀನ್ ಮತ್ತು ಆರ್ ಎನ್ ಎ ಫಾರ್ಮೇಷನ್ ಆಗುತ್ತೆ. ಆದರೆ ಏನು ನಮಗೆ ಬಿ ಫೇಸ್ ಅಂದರೆ ಸಿಂಥೆಟಿಕ್ ಫೇಸಲ್ಲಿ ನಮಗೆ ಡಿ ಎನ್ ಎ ರೆಪ್ಲಿಕೇಶನ್ ಆಗಿ ಡಬಲ್ ಆಗಿದೆ, ಅದು ಫೋರ್ ಸಿ ಆಗಿ ಸಿನಲ್ಲಿ ಹಾಗೆ ಉಳ್ಕೊಂಡಿದೆ. ದೆನ್ ನೆಕ್ಸ್ಟು ನಾವು ಮೈಟಾಟಿಕ್ ಫೇಸ್ ಇಂಟರ್ಫೇಸು ಇಂಟರ್ಫೇಸ್ ಮುಗಿಸ್ಕೊಂಡು ಪ್ರೋಫೇಸು ಮೆಟಾಫೇಸು ಅನಾಫೇಸಿಗೆ ಬರ್ತಿದ್ದಂಗೆ ಮತ್ತು ಟಿಲೋಫೇಸಿಗೆ ಬರ್ತಿದ್ದಂಗೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಡಿ ಎನ್ ಎ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಅಂತಂದರೆ ಏನು ಕಡಿಮೆ ಆಗೋದಿಲ್ಲ, ಅದೇನು ಡಬಲ್ ಆಗಿರುತ್ತಲ್ಲ, ಅದು ಸಪ್ರೇಟ್ ಆಗಿ ಪೇರೆಂಟಲ್ ಸೆಲ್ಲಿಂದ ಸಪ್ರೇಟ್ ಆಗಿ ಡಾಟರ್ ಸೆಲ್ಸ್ ಡಾಟರ್ ನ್ಯೂಕ್ಲಿಯಸ್ ಒಳಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅವಾಗ ಮತ್ತೆ ಏನಾಗುತ್ತೆ, ಮೈಟಾಟಿಕ್ ಡಿವಿಷನ್ ಅಂತಂದ್ರೆ ಈಕ್ವೇಷನ್ ಡಿವಿಷನ್ ಅಂತ ಕರಿತೀವಿ. ಟೂ ಸಿ ಇರೋದು ಟೂ ಸಿ ಆಗಿ ಉಳ್ಕೊಳುತ್ತೆ. ಹಾಗಾಗಿ ಎ ಏನಂತ ಕರಿತೀವಿ, ಎ ಈಸ್ ಜಿ ಒನ್, ಬಿ ಈಸ್ ಎಸ್, ಸಿ ಈಸ್ ಜಿ ಟು, ಡಿ ಈಸ್ ಎಂ ಫೇಸ್, ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಸೊ ಆಪ್ಷನ್ ಯಾವುದಾಗುತ್ತೆ, ತ್ರೀ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 116 ನೋಡೋಣ. ಸೊ ಇಲ್ಲಿ ಡಿಫ್ರೆಂಟ್ ಮಿನರಲ್ ಎಲಿಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಫಂಕ್ಷನ್ಸ್ನ ಕೊಟ್ಟಿದ್ದಾರೆ ಮತ್ತು ಅದರ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಅವಿಲ್ದಲ್ಲೇ ಹೋದರೆ ಪ್ಲಾಂಟ್ಸ್ಲಿ ಏನು ಡಿಫಿಷಿಯನ್ಸಿ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಈಗ ನೋಡಿ, ಕ್ಯಾಲ್ಶಿಯಂ ಇದೆ, ಕ್ಯಾಲ್ಶಿಯಂ ಫಂಕ್ಷನ್ ಏನು, ರಿಕ್ವೈರ್ಡ್ ಫಾರ್ ಸಿಂಥತೀಸ್ ಆಫ್ ಬೈಪೋಲಾರ್ ಸ್ಪಿಂಡಲ್ ಫೇಬರ್ಸ್ನ ಸಿಂಥತೀಸ್ ಮಾಡೋದಕ್ಕೆ ಕ್ಯಾಲ್ಶಿಯಂ ಬೇಕಾಗಿದೆ, ಹೌದಾ. ದೆನ್ ಅದಿಲ್ಲ ಅಂತಂದ್ರೆ ಏನು ಡಿಫಿಷಿಯನ್ಸಿ ಆಗುತ್ತೆ, ಫ್ರೂಟ್ ಸೈಜ್ ಡಿಮಿನಿಷ್ ಅಂದರೆ ಫ್ರೂಟ್ ಸೈಜ್ ಕಡಿಮೆ ಆಗ್ತಾ ಬರುತ್ತೆ ಪ್ಲಾಂಟ್ಸಲ್ಲಿ. ಓಕೆ, ನೆಕ್ಸ್ಟ್ ಸಾರಿ, ಕ್ಯಾಲ್ಶಿಯಮು ರಿಕ್ವೈರ್ಡ್ ಫಾರ್ ಸಿಂಥತೀಸ್ ಆಫ್ ಬೈಪೋಲರ್ ಸ್ಪಿಂಡಲ್ ಫೈಬರ್ಸ್ ಡಿಫಿಷಿಯನ್ಸಿ, ಯಂಗ್ ರೂಟ್ ಟಿಪ್ ಬಿಗಿನ್ ಟು ಡೈಯರ್, ಫಿಫ್ತ್ ಬರುತ್ತೆ. ದೆನ್ ನೆಕ್ಸ್ಟ್ ಬೋರಾನ್, ಬೋರಾನು ರಿಕ್ವೈರ್ಡ್ ಫಾರ್ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಶಿಯಂ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಬೋರಾನ್ ಬೇಕು ಪ್ಲಾಂಟ್ ಬಾಡಿಲಿ. ಸೊ ಬೋರಾನ್ ಇಲ್ದಲೇ ಹೋದರೆ ಏನಾಗುತ್ತೆ, ಫ್ರೂಟ್ ಸೈಜು ಡಿಮಿನಿಷಿಸ್ ಆಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ, ಸೈಜ್ ಚೆನ್ನಾಗಿ ಗ್ರೋತ್ ಆಗೋದಿಲ್ಲ. ದೆನ್ ಪಾಸ್ಪರಸ್, ಪಾಸ್ಪರಸ್ ಎಸೆನ್ಷಿಯಲ್ ಫಾರ್ ಕಾನ್ಸ್ಟಿಟ್ಯೂಯಂಟ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್, ದೆನ್ ಇಟ್ ಈಸ್ ರಿಕ್ವೈರ್ಡ್ ಫಾರ್, ಇದಿಲ್ಲ ಅಂತಂದರೆ ಡಿಫಿಷಿಯನ್ಸಿ ಏನಾಗುತ್ತೆ, ರೆಡ್ ಬ್ಲಾಸ್ಟ್ ಆನ್ ಲೀವ್ಸ್ ಆಗುತ್ತೆ. ನೆಕ್ಸ್ಟ್ ಕ್ಲೋರಿನ್, ಕ್ಲೋರಿನ್ ನಮಗೆ ಪ್ಲಾಂಟ್ಸಲ್ಲಿ ಏನಕ್ಕೆ ಬೇಕು ಅಂತಂದರೆ ರಿಕ್ವೈರ್ಡ್ ಫಾರ್ ಅಯಾನಿಕ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕ್ಲೋರಿನ್ ಬೇಕು. ಕ್ಲೋರಿನ್ ಇಲ್ಲ ಅಂತಂದರೆ ಪ್ಲಾಂಟ್ಸಲ್ಲಿ ಏನಾಗುತ್ತೆ, ಫ್ರೂಟ್ ಈಲ್ಡಿಂಗ್ ಏನಾಗುತ್ತೆ, ಫ್ರೂಟ್ಸ್ಗಳನ್ನ ಬಿಡುವಂಥದ್ದು ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಈಲ್ಡ್ ಲಾಸ್ ಆಗ್ತಾ ಹೋಗುತ್ತೆ ಫಾರ್ಮರ್ಸ್ಗೆ. ದೆನ್ ಮ್ಯಾಂಗನೀಸ್ನ ನೋಡಿದರೆ ಅದು ಪ್ಲಾಂಟ್ ಬಾಡಿಗೆ ಏನಕ್ಕೆ ಬೇಕು ಅಂತಂದರೆ, ಇಟ್ ಈಸ್ ಇನ್ವೋಲ್ಡ್ ರಿಕ್ವೈರ್ಡ್ ಟು ಆಕ್ಟಿವೇಟ್ ರೆಸ್ಪಿರೇಟ್ರಿ ಎನ್ಸೆಮ್. ಸೊ ಅದಿಲ್ದಲ್ಲೇ ಹೋದ್ರೆ ಪ್ಲಾಂಟಲ್ಲಿ ಏನಾಗುತ್ತೆ, ಗ್ರೇ ಬ್ಲಾಟ್ ಆನ್ ಲೀವ್ಸ್ ಥರ ಒಂದು ಸಿಂಪ್ಟಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ನಂಬರ್ 117, ದ ಜೆನೆಟಿಕಲಿ ಮಾಡಿಫೈಡ್ ಬ್ರಿಂಜಾಲ್ ಇನ್ ಇಂಡಿಯಾ ಯಾಸ್ ಬೀನ್ ಡೆವಲಪ್ಡ್ ಫಾರ್ ಅಂತ ಇದೆ. ಸೊ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಏನು, ನಾವು ಬಿ ಟಿ ಕಾಟನ್ ಇವೆಲ್ಲ ಓದ್ತೀವಿ, ಬಿ ಟಿ ಕಾಟನ್ ಜೊತೆ ಬಿ ಟಿ ಬ್ರಿಂಜಾಲ್ ಇದೆ, ಬಿ ಟಿ ಪ್ಯಾಡಿ ಇದೆ, ಬಿ ಟಿ ಸೋಯಾಬೀನ್ ಇದೆ, ಬಿ ಟಿ ಪೊಟ್ಯಾಟೋ ಇದೆ, ಇವೆಲ್ಲದು ಮೈನ್ ಪರ್ಪಸ್ ಆಗಿ ಮಾಡಿದ್ದು ಯಾವುದು ಏನಕ್ಕೆ ಅಂತ ಅಂದರೆ ಇನ್ಸೆಕ್ಟ್ಗೆ ರೆಸಿಸ್ಟೆನ್ಸ್ನ ಪಡ್ಕೊಳ್ಳೋಕ್ಕೋಸ್ಕರ, ರೈಟ್. ಸೊ ಪೆಸ್ಟಿಸೈಡ್ಸ್ನ ಯೂಸ್ನ ಕಡಿಮೆ ಮಾಡೋಕ್ಕೋಸ್ಕರ, ಹಾಗಾಗಿ ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಕಾಲಮ್ 1 ಆ್ಯಂಡ್ ವಿತ್ ಕಾಲಮ್ 2 ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಲಮ್ 1ನಲ್ಲಿ ನಮಗೆ ಡಿಫ್ರೆಂಟ್ ಫಿಸಿಯಾಲಜಿಕಲ್ ಪ್ರೋಸೆಸ್ನ ಕೊಟ್ಟಿದ್ದಾರೆ, ಪ್ಲಾಂಟ್ ಫಿಸಿಯಾಲಜಿಕಲ್ ಪ್ರೋಸೆಸ್, ಟ್ರಾನ್ಸ್ಪರೇಷನ್, ಗಟೇಷನ್, ಎಸ್ಕುಡೇಷನ್ ಮತ್ತು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅದರದ್ದು ಫಿನಾಮಿನಂದು ಫಂಕ್ಷನ್ಸ್ನ ಈ ಕಡೆ ಕೊಟ್ಟಿದ್ದಾರೆ. ಸೊ ಈಗ ಟ್ರಾನ್ಸ್ಪರೇಷನ್ ಅಂತಂದ್ರೆ ಲಾಸ್ ಆಫ್ ವಾಟರ್ ವೇಪರ್ಸ್ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿನ ನಾವು
ಟ್ರಾನ್ಸ್ಪಿರೇಷನ್ ಅಂತ ಕರೀತೀವಿ ಕರೆಕ್ಟಾ ದೆನ್ ಗಟೇಷನ್ ಗಟೇಷನ್ ಅಂದರೆ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಲಿಕ್ವಿಡ್ ರೂಪದಲ್ಲಿ ಏನಾಗುತ್ತೆ ವಾಟರ್ ಲಾಸ್ ಆಗುತ್ತೆ ಫ್ರಮ್ ದ ಲೀವ್ಸ್ ಸೊ ಅದನ್ನ ಏನಂತ ಕರಿತೀವಿ ಗಟೇಷನ್ ಅಂತ ಕರಿತೀವಿ ಎಕ್ಸುಡೇಷನ್ ಎಕ್ಸುಡೇಷನ್ ಅಂತ ಅಂದರೆ ದಟ್ ಈಸ್ ಲಾಸ್ ಆಫ್ ವಾಟರ್ ಫ್ರಮ್ ದ ಇಂಜೂರ್ಡ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ದೆನ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಕ್ಟಿವ್ ಎ ಫಾರ್ ಎ ಟಿ ಪಿ ಎನರ್ಜಿನ ತೊಗೊಳತ್ತೆ ಪ್ಯಾಸಿವ್ ಅಂತಂದರೆ ಎನರ್ಜಿನ ತೊಗೊಳೋದಿಲ್ಲ ಸೊ ಅಲ್ಲಿ ಏನಾಗುತ್ತೆ ಯೂಸ್ ಎನರ್ಜಿ ಟು ಪಂಪ್ ಮಾಲಿಕ್ಯೂಲ್ಸ್ ಅಗೇನಿಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆರ್ ಅಪಿಲ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಅದು ದಟ್ ಈಸ್ 3 ಆಗುತ್ತೆ ನೆಕ್ಸ್ಟ್ ಅಲ್ಲೇ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ 119 ಮ್ಯಾಚ್ ಕಾಲಮ್ 1 ವಿತ್ ಕಾಲಮ್ 2 ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಸೊ ಇದು ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಸಂಬಂಧಪಟ್ಟಿರೋಂಗೆ ನಾನು ಆವಾಗಲೇ ಹೇಳಿದ್ದೀನಿ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಟೈಪ್ಸ್ ಇನ್ ಆಂಜಿಯೋಸ್ಪರ್ಮ್ಸ್ ಜೊತೆಗೆ ಇಲ್ಲಿ ಜಿಮ್ನೋಸ್ಪರ್ಮ್ಸ್ ಮತ್ತು ಟ್ರೆಡೋಫೈಟ್ಸ್ ಎಂದು ಕೊಟ್ಟಿದ್ದಾರೆ ಆಂಜಿಯೋಸ್ಪರ್ಮ್ಸ್ಲಿ ರೇಡಿಯಲ್ಲು ಮತ್ತು ಕಂಜಾಯಿಂಟ್ ಕಂಜಾಯಿಂಟಲ್ಲಿ ಕಂಜಾಯಿಂಟ್ ಕೊಲ್ಯಾಟ್ರಲ್ ಓಪನ್ ಕಂಜಾಯಿಂಟ್ ಕೊಲ್ಯಾಟ್ರಲ್ ಕ್ಲೋಸ್ಡ್ ಅದು ಬಿಟ್ಟರೆ ಬೈಕೊಲ್ಯಾಟ್ರಲ್ ಬಟ್ ಜಿಮ್ನೋಸ್ಪರ್ಮ್ಸ್ ಟ್ರೆಡೋಫೈಟ್ಸಲ್ಲಿ ಇವೆರಡನ್ನು ಬಿಟ್ಟು ಇನ್ನೊಂದಿರುತ್ತೆ ಕಾನ್ಸೆಂಟ್ರಿಕ್ ಅಂತ ಇರುತ್ತೆ ಕಾನ್ಸೆಂಟ್ರಿಕ್ ಅಂದರೆ ಒಂದು ಸೆಂಟ್ರಲ್ ಪ್ಯಾಚ್ ಆಫ್ ಒನ್ ಟೈಪ್ ಆಫ್ ವ್ಯಾಸ್ಕ್ಯುಲಾರ್ ಬಂಡಲ್ ಇಸ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಅನದರ್ ಟೈಪ್ ಆಫ್ ವ್ಯಾಸ್ಕ್ಯುಲಾರ್ ಬಂಡಲ್ ಸೆಂಟ್ರಲ್ ಝೈಲಮ್ ಇರುತ್ತೆ ಹೊರಗಡೆ ಫ್ಲೋಯಮ್ ಇರುತ್ತೆ ಅಂತ ಅದನ್ನು ಆಂಪಿ ಕ್ರೈಬಲ್ ಅಂತ ಕರಿತೀವಿ ದೆನ್ ಸೆಂಟ್ರಲ್ ಫ್ಲೋಯಮ್ ಇದ್ದು ಹೊರಗಡೆ ಝೈಲಮ್ ಇತ್ತು ಅಂತಂದರೆ ಆಂಪಿ ವ್ಯಾಸಲ್ ಅಂತ ಕರಿತೀವಿ ಸೊ ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ರೇಡಿಯಲ್ ವ್ಯಾಸ್ಕ್ಯುಲಾರ್ ಬಂಡಲ್ ರೇಡಿಯಲ್ ಆರ್ ಫಾರ್ ರೂಟ್ ರೂಟ್ ಆಫ್ ಆಂಜಿಯೋಸ್ಪರ್ಮ್ಸ್ ದೆನ್ ಬಿ ಕೊಲ್ಯಾಟ್ರಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಕೊಲ್ಯಾಟ್ರಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಯಾವಾಗಲೂ ಕಾಣಿಸ್ಕೊಳುತ್ತೆ ನಮಗೆ ಸನ್ಫ್ಲವರ್ ಸ್ಟೆಮ್ಸಲ್ಲಿ ಕಾಣಿಸ್ಕೊಳುತ್ತೆ ಕೊಲ್ಯಾಟ್ರಲ್ ಓಪನ್ ಕ್ಲೋಸ್ಡ್ ಅಂತ ಕೊಟ್ಟಿಲ್ಲ ಒಟ್ಟು ಸ್ಟೆಮ್ಮಲ್ಲಿ ಇರುತ್ತೆ ಬೈಕೊಲ್ಯಾಟ್ರಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಇಟ್ ಈಸ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ಪ್ಲಾಂಟ್ಸ್ ಲೈಕ್ ಪ್ಲಾಂಟ್ಸ್ ಬಿಲಾಂಗ್ ಟು ಫ್ಯಾಮಿಲಿ ಸೊಲನೇಸಿ ಆ್ಯಂಡ್ ಕುಕ್ಕುರ್ಬಿಟೇಸಿ ಇಲ್ಲಿ ಕುಕ್ಕುರ್ಬಿಟೇಸಿ ಇಟ್ಕೊಟ್ಟಿದ್ದಾರೆ ಕುಕ್ಕುರ್ಬಿಟ ಪೆಪ್ಪೋ ಅಂತ ಕೊಟ್ಟಿದ್ದಾರೆ ದಟ್ ಈಸ್ ಕರೆಕ್ಟ್ ಆ್ಯಂಪಿ ಕ್ರೈಬಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ಕೊಟ್ಟಿದ್ದಾರೆ ಆ್ಯಂಪಿ ಕ್ರೈಬಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಫರ್ನ್ಸಲ್ಲಿ ಕಾಣಿಸ್ಕೊಳುತ್ತೆ ಆ್ಯಂಪಿ ವೆಸಲ್ ವ್ಯಾಸ್ಕ್ಯುಲಾರ್ ಬಂಡಲ್ ನಮಗೆ ರಸೇನಾದಲ್ಲಿ ಕಾಣಿಸ್ಕೊಳುತ್ತೆ ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು 1 ಆಗುತ್ತೆ ನೆಕ್ಸ್ಟ್ ಕ್ವಶನ್ನ ಅಬ್ಸರ್ವ್ ಮಾಡೋಣ ದಟ್ ಈಸ್ 120 ಹೌ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ಎ ಪ್ಲಾಂಟ್ ಯಾವಿಂಗ್ ಜೀನೋಟೈಪ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸ್ಮಾಲ್ ಸಿ ದೆನ್ ಸಿ ಸಿ ಕ್ಯಾಪಿಟಲ್ ಸಿ ಸೊ ನಾನು ಮುಂಚೆಯಿಂದನೂ ಹೇಳ್ತಾ ಬಂದಿದ್ದೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜಿನೋಟೈಪ್ಸ್ ಇಲ್ಲಿ ಈ ಥರ ಸುಮಾರು ಕ್ವಶನ್ಸ್ನ ಮಾಡಿದ್ದೀವಿ ಕೊಟ್ಟಾಗ 2^n ಜಿನೋಟೈಪ್ಸ್ನ ಐಡೆಂಟಿಫೈ ಮಾಡಬೇಕು ಅಂದರೆ 2^n 2 ಅಂತ ಅಂದರೆ ಅದು ಅಲಿಲಿಕ್ ಪೇರ್ಸ್ ಎನ್ ಹೋಮೋಜೈಗಸ್ ಕಂಡೀಷನ್ ಇದ್ದರೆ ನಾವೇನು ಹಾಕೋದು ಅವಶ್ಯಕತೆ ಇಲ್ಲ ಎಟ್ರೋಜೈಗಸ್ ಕಂಡೀಷನ್ ಎಷ್ಟಿದ್ದಾವೆ ಅಷ್ಟನ್ನು ಹಾಕೋಬೇಕು ಈಗ ಇಲ್ಲಿ ಎಟ್ರೋಜೈಗಸ್ ಕಂಡೀಷನ್ ಯಾವುದಿದೆ ನೋಡಿ ಎ ಅದು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಹೋಮೋಜೈಗಸ್ ಕಂಡೀಷನ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಎಟ್ರೋಜೈಗಸ್ ಕಂಡೀಷನ್ ದೆನ್ ಕ್ಯಾಪಿಟಲ್ ಸಿ ಹೋಮೋಜೈಗಸ್ ಕಂಡೀಷನ್ ಹೋಮೋಜೈಗಸ್ ಕಂಡೀಷನ್ನ ತೊಗೊಳಂಗಿಲ್ಲ ನಂಬರ್ನ ನಾವು ಏನು ತಗೋಬೇಕು 2^n ಎನ್ ಅಂದರೆ ನಂಬರ್ ಎಟ್ರೋಜೈಗಸ್ ಕಂಡೀಷನ್ನ ತೊಗೋಬೇಕು ಎಟ್ರೋಜೈಗಸ್ ಕಂಡೀಷನ್ ಎಷ್ಟಿದೆ 1 2^1 ಅಂತ ಅಂದರೆ ಅಲ್ಲಿ ಎಷ್ಟು ಟೈಪ್ ಆಫ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ 2 ಗ್ಯಾಮೆಟ್ಸ್ ನೀವು ಮಾಡಿ ನೋಡಿದ್ರು ಕೂಡ 2 ಗ್ಯಾಮೆಟ್ಸೇ ಬರೋದು ಸೊ ಅದಕ್ಕೆಲ್ಲ ಟೈಮ್ ತೊಗೊಳುತ್ತೆ ಬಟ್ ಈ ಫಾರ್ಮುಲಾ ಯೂಸ್ ಮಾಡಿದರೆ ನಾವು ಈಸಿಯಾಗಿ ಕ್ವಶನ್ನ ಇದು ಮಾಡ್ಬೋದು ಟೈಮ್ನ ಸೇವ್ ಮಾಡ್ಬೋದು ಓಕೆ ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ 3 2 ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ 121 ಆಸಿಡ್ ರೈನ್ ಇಸ್ ಕಾಸ್ಡ್ ಡ್ಯೂ ಟು ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಡ್ಯಾಶ್ ಆರ್ ಡ್ಯಾಶ್ ಇನ್ ಆರ್ ಕಾನ್ಸಂಟ್ರೇಷನ್ ಇನ್ ಅಟ್ಮಾಸ್ಫಿಯರ್ ಆಸಿಡ್ ರೈನ್ ಕಾಸ್ ಮಾಡೋಕ್ಕೆ ಅಟ್ಮಾಸ್ಫಿಯರಲ್ಲಿ ಏನು ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು ದಟ್ ಈಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್ಸ್ SO2 ಆ್ಯಂಡ್ NO2 ಸೊ ಹಾಗಾಗಿ ಆಪ್ಷನ್ 1 ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 122 ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಹಾಟ್ ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಇನ್ ಇಂಡಿಯಾ ಹಾಟ್ ಸ್ಪಾಟ್ ಡೆಫಿನೇಷನ್ ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಸುಮಾರು ಸತಿ ಅದನ್ನು ಕೂಡ ಕೊಡ್ತಾ ಇರ್ತಾರೆ ಹಾಟ್ ಸ್ಪಾಟ್ಸ್ ಅಂತಂದರೆ ದೀಸ್ ಆರ್ ದ ರೀಜನ್ ವಿಚ್ ಕನ್ಸಿಡ್ ಸ್ಪೀಸೀಸ್ ರಿಚ್ನೆಸ್ ಸ್ಪೀಸೀಸ್ ರಿಚ್ನೆಸ್ ಇದ್ದಿದ್ದ ತಕ್ಷಣ ಹಾಟ್ ಸ್ಪಾಟ್ಸ್ ಅಲ್ಲ ಈಸ್ಟರ್ನ್ ಗಾಟ್ಸ್ಗಳಲ್ಲಿ ಸ್ಪೀಸೀಸ್ ರಿಚ್ನೆಸ್ ಇರುತ್ತೆ ಹಾಗಾಗಿ ಅದು ಹಾಟ್ ಸ್ಪಾಟ್ ಆಗೋದಿಲ್ಲ ಹಾಟ್ ಸ್ಪಾಟ್ಸ್ ಆರ್ ದ ರೀಜನ್ಸ್ ವಿಚ್ ಕಂಟೈನ್ ಸ್ಪೀಸೀಸ್ ರಿಚ್ನೆಸ್ ಅಂಡ್ ಎಂಡಮಿಕ್ ಸ್ಪೀಸೀಸ್ ಅಂದರೆ ದೀಸ್ ಆರ್ ದ ಸ್ಪೀಸೀಸ್ ಪರ್ಟಿಕ್ಯುಲರ್ಲಿ ಲೊಕೇಟೆಡ್ ಇನ್ ಪರ್ಟಿಕ್ಯುಲರ್ ರೀಜನ್ಸ್ ಆರ್ ನಾಟ್ ಫೌಂಡ್ ಎಲ್ಸ್ವೇರ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ ಸೊ ಅಂಥದ್ದನ್ನ ಹಾಟ್ ಸ್ಪಾಟ್ಸ್ ಅಂತ ಕರಿತೀವಿ ಇವಾಗ ಇಲ್ಲಿ ಕೊಟ್ಟಿರೋಂಥದ್ದು ಎಲ್ಲಾದರೂ ಕೂಡ ಸ್ಪೀಸೀಸ್ ರಿಚ್ನೆಸ್ ಇದೆ ಇಂಡೋ ಗ್ಯಾಂಗೆಟಿಕ್ ಪ್ಲೈನ್ ಈಸ್ಟರ್ನ್ ಗಾಟ್ಸ್ ಅರೈವಲ್ ಹಿಲ್ಸ್ ವೆಸ್ಟರ್ನ್ ಗಾಟ್ಸ್ ಬಟ್ ಎಂಡಮಿಸಮ್ ಎಲ್ಲಿದೆ ನಮಗೆ ವೆಸ್ಟರ್ನ್ ಗಾಟ್ಸಲ್ಲಿ ಇದೆ ಇಂಡಿಯಾದಲ್ಲಿ ನೋಡಿ 3 ಹಾಟ್ ಸ್ಪಾಟ್ಸ್ ಇದೆ ಸ್ಪೀಸೀಸ್ ರಿಚ್ನೆಸ್ ಇರೋದು ಬೇಕಾದಷ್ಟು ಇರ್ಬೋದು ಬಟ್ ಹಾಟ್ ಸ್ಪಾಟ್ಸ್ ಇರೋವಂಥದ್ದು 3 ಒಂದು ಯಾವುದು ವೆಸ್ಟರ್ನ್ ಗಾಟ್ಸ್ ಇನ್ನೊಂದು ಹಿಮಾಲಯನ್ಸ್ ದೆನ್ ಇಂಡೋ ಬರ್ಮಾ ರೀಜನ್ಸ್ ಅದನ್ನು ಕರೆಕ್ಟಾಗಿ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಸೊ ಆಪ್ಷನ್ ಯಾವುದಾಗುತ್ತೆ 4 ಆಗುತ್ತೆ ನೆಕ್ಸ್ಟ್
Question number 123. Measuring biochemical oxygen demand is a method used for. Right? So, ega BO ina measure madodinda, a method inda namge yenu sigutte. Okay, BOD andre eno? Biological oxygen demand. It is nothing but amount of oxygen required by the microbes to degrade organic matter present in 1 liter of water. And standard value na thagond heltara. 1 liter of water alli microorganisms ನಾವು ಹಾಕಿರೋ ಏರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ ಅದರಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ನ ಡಿಸಾಲ್ವ್ ಮಾಡೋದಕ್ಕೆ ಅದು ಎಷ್ಟು ಆಕ್ಸಿಜನ್ ಯೂಸ್ ಮಾಡ್ಕೊಳುತ್ತೆ ಅದನ್ನು ಬಿ ಓ ಡಿ ಅಂತ ಕರಿತೀವಿ. ಸೊ ಬಿ ಓ ಡಿ ಜಾಸ್ತಿ ಇದೆ ಅಂತ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತ ಅರ್ಥ, ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇದೆ ಅಂತ ಅರ್ಥ, ಪೊಲ್ಯೂಟೆಡ್ ಪೊಲ್ಯೂಷನ್ ಏನಾಗಿದೆ ಜಾಸ್ತಿ ಇದೆ, ಬಿ ಓ ಡಿ ಜಾಸ್ತಿ ಇದೆ, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ, ಪೊಲ್ಯೂಷನ್ ಇನ್ ವಾಟರ್ ಏನಾಗಿದೆ ಜಾಸ್ತಿ ಇದೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಏನಾಗಿದೆ ಕಡಿಮೆ ಇದೆ ಅಂತ ಅರ್ಥ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಎಸ್ಟಿಮೇಟಿಂಗ್ ದ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಸೀವೇಜ್ ವಾಟರ್, ಕರೆಕ್ಟಾ, ಸೀವೇಜ್ ವಾಟರ್ಲ್ಲಿ ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಅನ್ನೋದು ಗೊತ್ತಾಗುತ್ತೆ. ವರ್ಕಿಂಗ್ ಔಟ್ ಎಫಿಷಿಯನ್ಸಿ ಅದು ಇದು ಕೊಟ್ಟಿದ್ದಾರೆ ಅದೆಲ್ಲ. ಸೊ ಆಪ್ಷನ್ ಯಾವುದಾಗುತ್ತೆ, ಫಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 124. ಫಂಕ್ಷನ್ ಆಫ್ ಕಂಪ್ಯಾನಿಯನ್ ಸೆಲ್ ಈಸ್, ಕಂಪ್ಯಾನಿಯನ್ ಸೆಲ್ದು ಮೈನ್ ಫಂಕ್ಷನ್ ಏನು, ನಾನು ಆವಾಗಲೇ ಹೇಳಿದ್ದೀನಿ ಇದರಲ್ಲಿ ಸೈಟೋಪ್ಲಾಸ್ಮಿಕ್ ಗ್ರೇಡಿಯಂಟ್ನ ಮೇಂಟೈನ್ ಮಾಡುತ್ತೆ ಅಂತ. ಅದು ಜೊತೆಗೆ ಬೇರೆ ಫಂಕ್ಷನ್ ಕೊಟ್ಟಿದ್ದಾರೆ, ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಯಾವುದು ಅಂತ ನೋಡೋಣ. ಪ್ರೊವೈಡಿಂಗ್ ಎನರ್ಜಿ ಟು ಸಿಯು ಎಲಿಮೆಂಟ್ ಫಾರ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಆಕ್ಟಿವ್ ಟ್ರಾನ್ಸ್ಪೋರ್ಟಿಗೆ ಎನರ್ಜಿ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ ಸಿಯು ಎಲಿಮೆಂಟ್ಗೆ ಅಲ್ಲ. ಪ್ರೊವೈಡಿಂಗ್ ವಾಟರ್ ಟು ಫ್ಲೋ ಎಮ್, ವಾಟರ್ನ ಫ್ಲೋ ಎಮ್ ಕಳಿಸೋದಕ್ಕೆ ಆಗೋದಿಲ್ಲ. ಲೋಡಿಂಗ್ ಆಫ್ ಸುಕ್ರೋಸ್ ಇನ್ ಟು ಸಿಯು ಎಲಿಮೆಂಟ್ ಕರೆಕ್ಟ್, ಬಟ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಲೋಡಿಂಗ್ ಅನ್ಲೋಡಿಂಗ್ ಅದು ಆಕ್ಟಿವ್ ಟ್ರಾನ್ಸ್ಪೋರ್ಟು, ಹಾಗಾಗಿ ಆಗೋದಿಲ್ಲ. ಲೋಡಿಂಗ್ ಆಫ್ ಸುಕ್ರೋಸ್ ಇಂಟು ಸಿಯು ಎಲಿಮೆಂಟ್ ನೋಡಿ, ಕನ್ಫ್ಯೂಷನ್ ಮಾಡಕ್ಕೆ ಕೊಟ್ಟಿದ್ದಾರೆ, ಆಕ್ಟಿವ್ ಅಂತ ಕೊಟ್ಟಿಲ್ಲ, ಹಾಗಂತ ನಾವು ಪ್ಯಾಸಿವ್ನ ಹೋಗ್ಬಾರ್ದು. ಯಾವುದಾಗಬೇಕು, ಲೋಡಿಂಗ್ ಆಫ್ ಸುಕ್ರೋಸ್ ಇಂಟು ಸಿಯು ಎಲಿಮೆಂಟ್ ಬೈ ಯುಟಿಲೈಸಿಂಗ್ ದ ಎನರ್ಜಿ. ಹಾಗಾಗಿ ಆಪ್ಷನ್ ಏನಾಗುತ್ತೆ, 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 125. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಕೋ ಸಿಸ್ಟಮ್ ಟೈಪ್ಸ್ ಆಸ್ ದ ಹೈಯೆಸ್ಟ್ ಆನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಆ್ಯನ್ಯುವಲ್ನಲ್ಲಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಪ್ರೊಡಕ್ಟಿವಿಟಿ ಜಾಸ್ತಿ ಯಾವ ಫಾರೆಸ್ಟಲ್ಲಿ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಫಾರೆಸ್ಟ್ ಕೊಟ್ಟಿದ್ದಾರೆ. ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್, ಡಿಸಿಡಿಯಸ್ ಫಾರೆಸ್ಟ್ ವಿಂಟರ್ ಸೀಸನ್ಸ್, ವಿಂಟರ್ ಸೀಸನ್ಸಲ್ಲಿ ಲೀವ್ಸ್ ಎಲ್ಲ ಉದುರೋಗ್ಬಿಡುತ್ತೆ, ಅದು ಟ್ರಾಪಿಕಲ್ ಇರ್ಬೋದು, ಆವಾಗ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಟೆಂಪ್ರೇಟ್ ಎವರ್ಗ್ರೀನ್ ಫಾರೆಸ್ಟ್, ಎವರ್ಗ್ರೀನ್ ಇರ್ಬೋದು ಬಟ್ ಟೆಂಪ್ರೇಟ್ ರೀಜನ್ ವಿಂಟರ್ ಸೀಸನ್ಸಲ್ಲಿ ಎಲ್ಲ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಟೆಂಪ್ರೇಟ್ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲೂ ಕೂಡ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಬಟ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅದು ಯಾವಾಗಲೂ ಕೂಡ ಎವರ್ಗ್ರೀನ್ ಆಗಿರುತ್ತೆ. ಸೊ ಅಲ್ಲಿ ಟ್ರಾಪಿಕಲ್ ಉಷ್ಣ ಅಂದರೆ ಅಲ್ಲಿ ಸೂಟಬಲ್ ಟೆಂಪ್ರೇಚರ್ ಇರುತ್ತೆ, ಸೀಸನಲ್ ವೇರಿಯೇಷನ್ ಕಡಿಮೆ ಇರುತ್ತೆ, ಉಷ್ಣತೆ ಜಾಸ್ತಿ ಇರುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ, 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 126. ದ ಇಂಪ್ಯಾಂಟ್ಸ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ ಇನ್ಕ್ಲೂಡ್, ಸೊ ಬಯೋಡೈವರ್ಸಿಟಿ ಲಾಸ್ ಆಗೋದಕ್ಕೆ ಕಾರಣ ಯಾವುದು ಅಂತ ಕೇಳ್ತಾರೆ. ಬಯೋಡೈವರ್ಸಿಟಿ ಲಾಸ್ ಆಗೋದ್ರಿಂದ ಏನೇನು ಆಗುತ್ತೆ ಬಯೋಸ್ಪಿಯರ್ಸ್ ಮೇಲೆ, ಒಂದು ಎಕೋಸಿಸ್ಟಮ್ ಮೇಲೆ. ಡಿಕ್ರೀಸ್ ಇನ್ ಪ್ಲಾಂಟ್ ಪ್ರೊಡಕ್ಷನ್, ಪ್ಲಾಂಟ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ದಟ್ ಈಸ್ ಕರೆಕ್ಟ್ ಫ್ರಾಗ್ಮೆಂಟೇಷನ್ ಅಂತೆಲ್ಲ ಆಗಿ ಆಗುತ್ತೆ ಅಂತ ಓದಿದ್ದೀವಿ ನಾವು. ಯು ವಿಲ್ ಕ್ವಾರೇಟ್ ಬಯೋಡೈವರ್ಸಿಟಿ ಲಾಸ್ ಅಲ್ಲಿ, ದಟ್ ಈಸ್ ಕರೆಕ್ಟ್. ಲೋಯರ್ಡ್ ರೆಸಿಸ್ಟೆನ್ಸ್ ಟು ಎನ್ವೈರ್ಮೆಂಟ್ ರಿಟ್ಯೂಬರೇಷನ್ಸ್ ಅಂದರೆ ಎನ್ವೈರ್ಮೆಂಟಲ್ಲಿ ಏನಾದರೂ ವಾಲ್ಕೆನ ಆಯಿತು, ಅರ್ಥ್ಕ್ವೇಕ್ ಆಯಿತು, ಇಲ್ಲಾಂದ್ರೆ ಫಾರೆಸ್ಟ್ ಫೈರ್ ಆಯಿತು, ಏನಾದರೂ ಚೇಂಜಸ್ ಆದರೂ ಕೂಡ ಅದಕ್ಕೆ ರೆಸಿಸ್ಟೆನ್ಸ್ ಇರೋದಿಲ್ಲ, ಆ ಎಕೋಸಿಸ್ಟಮ್ ಕಂಪ್ಲೀಟಾಗಿ ನಾಶ ಆಗುತ್ತೆ, ಯಾಕಂತಂದರೆ ಬಯೋಡೈವರ್ಸಿಟಿ ಸ್ಪೀಸೀಸ್ ರಿಚ್ನೆಸ್ ಕಡಿಮೆ ಇದೆ, ದಟ್ ಈಸ್ ಕರೆಕ್ಟ್. ಇನ್ಕ್ರೀಸ್ ವೇರಿಯಬಿಲಿಟಿ ಇನ್ ಎಕೋಸಿಸ್ಟಮ್ ಪ್ರೊಸೆಸಸ್ ಲೈಕ್ ವಾಟರ್ ಯೂಸ್, ಪೆಸ್ಟ್, ಡಿಸೀಸ್, ಸೈಕಲ್, ಪ್ಲಾಂಟ್ ಪ್ರೊಡಕ್ಟಿವಿಟಿ ಅಂತ ಇದೆ, ಅದು ಕೂಡ ಕರೆಕ್ಟ್. ಸೊ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಆಪ್ಷನ್ 1, 2, 3 ಅಷ್ಟೇ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಆಪ್ಷನ್ ಏನಾಗುತ್ತೆ, 2 ಆಗುತ್ತೆ, ಎಲ್ಲದು ಕೂಡ ಬರುತ್ತೆ. ಓಕೆ, ಕ್ವಶನ್ ನಂಬರ್ 127 ಡಿಸ್ಕಷನ್ ಮಾಡೋಣ. ಸ್ಟೇಟ್ಮೆಂಟ್ 1, ಡಿ ಎನ್ ಎ ಇಸ್ ಅಸೋಸಿಯೇಟೆಡ್ ವಿತ್ ಪ್ರೋಟೀನ್ಸ್, ಡಿ ಎನ್ ಎ ಪ್ರೋಟೀನ್ ಜೊತೆ ಅಸೋಸಿಯೇಟೆಡ್ ಆಯಿತು. ಹೌದು, ಡಿ ಎನ್ ಎ ನೆಗೆಟಿವ್ಲಿ ಚಾರ್ಜ್, ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ದೇ ಆರ್ ಕಾಂಪ್ಯಾಕ್ಟ್ಲಿ ಬೈಂಡ್, ಕರೆಕ್ಟ್. ದೆನ್ ಡಿ ಎನ್ ಎ ಬೈಂಡ್ಸ್ ಅರೌಂಡ್ಸ್ ಇಷ್ಟೊಂದು ಪ್ರೋಟೀನ್ಸ್ ಅಂಡ್ ಫಾರ್ಮ್ ಎ ಪೂಲ್ ಅಂಡ್ ಎಂಟೈರ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಸೋಮ್ ಅಂತ ಕರೀತಾರೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಇದೆ. ಸೊ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 128 ಅಬ್ಸರ್ವ್ ಮಾಡೋಣ. ವಾಟ್ ವಿಲ್ ಆ್ಯಪನ್ ಇಫ್ ಡಿಕಂಪೋಸರ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಎಕೋಸಿಸ್ಟಮ್. ನೋಡಿ, ಡಿಕಂಪೋಸರ್ಸ್ನ ನಾವು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ, ಎಕೋಸಿಸ್ಟಮ್ನ ಕ್ಲೀನ್ ಮಾಡುತ್ತೆ, ಡೆಡ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ನ ಡಿಗ್ರೇಡ್ ಮಾಡಿ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ
ಏನು ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಮಿನರಲ್ಸ್ಗಳನ್ನು ರೀಸೈಕಲಿಂಗ್ ಪ್ರೋಸೆಸ್ ಮಾಡುತ್ತೆ. ಯಾವುದು ನಾವು ಬಯೋಜಿಯೋ ಕೆಮಿಕಲ್ ಸೈಕಲ್ನ ನೋಡ್ತೀವಿ ಲಾಸ್ಟ್ಗೆ ನಮಗೆ ಏನು ಬೇಕು ಡಿಕಂಪೋಸಿಷನ್ ಬೇಕೇ ಬೇಕು. ಡಿಕಂಪೋಸಿಷನ್ ಆಗಲಿಲ್ಲ ಅಂತಂದರೆ ಮಿನರಲ್ಸ್ಗಳು ಏನಾಗೋದಿಲ್ಲ ಸೈಕ್ಲಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ಮಿನರಲ್ ಸೈಕಲ್ ಏನಾಗುತ್ತೆ ಸ್ಟಾಪ್ ಆಗುತ್ತೆ. ಡಿಕಂಪೋಸರ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎನ್ ಎಕೋ ಸಿಸ್ಟಮ್. ಅದ್ರ ಬಗ್ಗೆ ನಾವು ಗಮನಿಸೋದು ತುಂಬ ಕಡಿಮೆ ಇರುತ್ತೆ ಯಾಕೆಂದರೆ ಮೈಕ್ರೋ ಆರ್ಗನಿಸಮ್ಸ್ ಆಗಿರುತ್ತೆ. ಬಟ್ ಎನ್ವೈರ್ಮೆಂಟಲ್ಲಿ ನ್ಯೂಟ್ರಿಯೆಂಟ್ ಸೈಕಲ್ನ ರೀಜನರೇಟ್ ಮಾಡುವಂಥದ್ದು ಸೈಕಲ್ನ ರಿಪೀಟ್ ಆಗಂಗೆ ಮಾಡುವಂಥದ್ದು ಮತ್ತು ಎನ್ವೈರ್ಮೆಂಟಲ್ಲಿ ಸ್ಕ್ಯಾವಿಂಜ್ ಮಾಡುವಂಥದ್ದು ಅದು ಯಾವುದ್ರಿಂದ ಸಾಧ್ಯ ಅಂತಂದರೆ ಡಿಕಂಪೋಸರ್ಸ್. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 129 ದ ಫಾರ್ಮುಲಾ ಫಾರ್ ಎಕ್ಸ್ಪೋನೆನ್ಷಿಯಲ್ ಪಾಪ್ಯುಲೇಷನ್ ಗ್ರೋತ್ ಎಕ್ಸ್ಪೋನೆನ್ಷಿಯಲ್ ಪಾಪ್ಯುಲೇಷನ್ ಗ್ರೋತ್ಗೆ ಫಾರ್ಮುಲಾ ಯಾವುದಿದೆ ಅಂತ ಕೊಟ್ಟಿದ್ದಾರೆ ಡಿ ಎನ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಆರ್ ಎನ್ ಅಂತ ಕರಿತೀವಿ. ಆರ್ ಅಂತಂದರೆ ಇಟ್ ಇಸ್ ಎ ನ್ಯಾಚುರಲ್ ಇಂಟ್ರೆನ್ಸಿಕ್ ಇನ್ಕ್ರೀಸ್ ಅಂತ ಕರಿತೀವಿ. ಸೊ ಆಪ್ಷನ್ 3 ಆಗುತ್ತೆ. ಸೊ ನೆಕ್ಸ್ಟ್ 130 ಕ್ವಶನ್ ಆಸ್ಮೋಟಿಕ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಒಂದು ಸೊಲ್ಯೂಷನ್ನಲ್ಲಿ ಆಸ್ಮೋಟಿಕ್ ಪ್ರೆಷರ್ ಏನಾಗಿರುತ್ತೆ. ಸೊ ಒಂದು ಸೊಲ್ಯೂಷನ್ನಲ್ಲಿ ಒಂದು ಪ್ಯೂರ್ ಸಾಲ್ವೆಂಟಿಗೆ ನಾವು ಸಲ್ಯೂಟ್ ಆಗ್ತಾ ಹೋಗ್ತಿದ್ದಂಗೆ ಆ ಸಲ್ಯೂಟ್ ಎಂಟ್ರಿ ಆಗ್ತಿದ್ದಂಗೆ ಅದ್ರ ವಾಟರ್ ಪೊಟೆನ್ಷಿಯಲ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಆಸ್ಮೋಟಿಕ್ ಪ್ರೆಷರ್ ಏನಾಗುತ್ತೆ ಲೆಸ್ ದ್ಯಾನ್ ಪ್ಯೂರ್ ಸಾಲ್ವೆಂಟ್. ಸೊ ಆಪ್ಷನ್ 2. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 131 ಇಮಿಗಿರಿ ಡೆವಲಪ್ಡ್ ಫೈ ಹೈಬ್ರಿಡೈಸೇಷನ್ ಅಂಡ್ ಸೆಲೆಕ್ಷನ್ ಆಫ್ ಡಿಸೀಸ್ ರೆಸಿಸ್ಟೆನ್ಸ್ ಅಗೇನಿಸ್ಟ್ ರಸ್ಟ್ ಪ್ಯಾಥೋಜನ್ ಇನ್ ಎ ವೆರೈಟಿ ಆಫ್. ಸೊ ಅಲ್ಲಿ ಎರಡು ಚಾರ್ಟ್ಸ್ಗಳಿದ್ದಾವೆ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್ ಎಲ್ಲ ಎರಡು ಚಾರ್ಟ್ಸ್ ನೀಟಾಗಿ ತಿಳ್ಕೋಬೇಕಲ್ಲ. ಸೊ ಅಲ್ಲಿ ಇಮಿಗಿರಿ ಅನ್ನೋದು ಯಾವುದಕ್ಕೆ ಬರುತ್ತೆ ವೀಟಿಗೆ ಬರುತ್ತೆ. ದ ಏಜ್ ಪಿರಮಿಡ್ ವಿತ್ ಬ್ರಾಡ್ ಬೇಸ್ ಬೇಸು ಬ್ರಾಡ್ ಇರುತ್ತೆ ಅಗ್ಲ ಇದೆ ಏಜ್ ಪಿರಮಿಡಲ್ಲಿ ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ ಬ್ರಾಡು ಅಂದರೆ ಪ್ರೀ ರಿಪ್ರೊಡಕ್ಟಿವ್ ಗ್ರೂಪ್ ಯಂಗ್ಸ್ಟರ್ಸ್ಗಳು ಜಾಸ್ತಿ ಇದ್ದಷ್ಟು ಅದು ಎಕ್ಸ್ಪ್ಯಾಂಡಿಂಗ್ ಗ್ರೋತ್ ಕರ್ವ್ ಅಂತ ಇನ್ಕ್ಲೂಡ್ ಮಾಡುತ್ತೆ. ಸೊ ಹೈ ಪರ್ಸೆಂಟೇಜ್ ಆಫ್ ಯಂಗ್ ಇಂಡಿವಿಜುವಲ್ಸ್ಗಳು ಇದ್ದಾವೆ. ಓಕೆ ಸೊ ಎಕ್ಸ್ಪ್ಯಾಂಡಿಂಗು ಸ್ಟೇಬಲ್ ಮತ್ತು ಡಿಕ್ಲೈನ್ ಇರುತ್ತೆ. ಸೊ ಕೆಲವೇ ಬ್ರಾಡ್ ಬೇಸ್ ಇತ್ತು ಅಂತಂದ್ರೆ ಹೆಂಗೋ ಅದು ಎಕ್ಸ್ಪ್ಯಾಂಡ್ ಮತ್ತು ಅವ್ರ ರಿಪ್ರೊಡಕ್ಷನ್ ಅಂದರೆ ಮತ್ತು ಜಾಸ್ತಿ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಕೆಲವೇ ಕಡಿಮೆ ಇತ್ತು ಅಂತಂದರೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಕೆಳಗಡೆ ಮತ್ತು ಏನಪ್ಪ ಅಂತಂದರೆ ತುಂಬಾ ಬ್ರಾಡ್ ಇಲ್ಲ ತುಂಬಾ ಇದಿಲ್ಲ ಅಂತಂದ್ರೆ ಸ್ಟೇಬಲ್ ಆಗಿ ಉಳ್ಕೊಂಡಿರುತ್ತೆ. ರೈಟ್. ಸೊ ಹಾಗಾಗಿ ಹೈ ಪರ್ಸೆಂಟೇಜ್ ಆಫ್ ಯಂಗ್ ಇಂಡಿವಿಜುವಲ್ಸ್ ಇರೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 133ನ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಅದು ಫಂಕ್ಷನ್ಸ್ ಇಲ್ಲ ಅದರಿಂದ ಎಕ್ಸ್ಟ್ರಾಕ್ಷನ್ ಮಾಡಿರೋದು ಅಂತ ಕೊಟ್ಟಿದ್ದಾರೆ. ಆಕ್ಸಿನ್ಸ್ ಗಿಬರ್ಲಿ ಸೈಟೋಕನಿನ್ಸ್ ಗಿಬರ್ಲಿನ್ಸ್ ಇಥಿಲಿನ್ ಅಪ್ಸಿಸಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. ಈಗ ಆಕ್ಸಿನ್ಸ್ ನಮಗೆ ಎಲ್ಲಿ ಎಲ್ಲಿ ನೋಡ್ತೀವಿ ಆಕ್ಸಿನ್ಸ್ದು ಫಂಕ್ಷನ್ ಕೊಟ್ಟಿದ್ದಾರೆ ಅಪಿಕಲ್ ಡಾಮಿನೆನ್ಸಿ ಅಂತ ಕರಿತಾರೆ. ಗ್ರೋತ್ ಆಫ್ ಅಪಿಕಲ್ ಟಿಶ್ಯೂಸ್ನ ಗ್ರೋತ್ ಮಾಡುತ್ತೆ ಲ್ಯಾಟ್ರಲ್ ಬಡ್ಸ್ನ ಏನು ಮಾಡುತ್ತೆ ಅದು ಸಪ್ರೆಸ್ ಮಾಡುತ್ತೆ. ಸೊ ಅದು ಅಪಿಕಲ್ ಡಾಮಿನೆನ್ಸ್ಲಿ ಇನ್ವಾಲ್ವ್ಮೆಂಟ್ನ ತೋರಿಸುತ್ತೆ. ಸೈಟೋಕೈನಿನ್ ಎರ್ನಿಂಗ್ ಸ್ಪರ್ಮ್ ಡಿ ಎನ್ ಎಯಿಂದ ಎಕ್ಸ್ಟ್ರಾಕ್ಷನ್ ಮಾಡಿರೋವಂಥದ್ದು. ದೆನ್ ಗಿಬರ್ಲಿನ್ ಇಂಡ್ಯೂಸ್ ಅಮಲೇಸ್ ಸಿಂಥತೀಸ್ ಕರೆಕ್ಟ್. ಇಥಿಲಿನ್ ಏನು ಮಾಡುತ್ತೆ ಎಪಿನ್ಯಾಸ್ಟಿನ ಮಾಡುತ್ತೆ ದಟ್ ಈಸ್ ಕರೆಕ್ಟ್. ದೆನ್ ಅಪ್ಸಿಸಿಕ್ ಆ್ಯಸಿಡ್ ಈಸ್ ಇನ್ನೋಲ್ಡ್ ಇನ್ ಇನಿಬಿಟರ್ ಆಫ್ ಗ್ರೋತ್ ಅಂದರೆ ಗ್ರೋತ್ ಇನಿಬಿಟರ್ ಆಗಿ ವರ್ಕ್ ಮಾಡುತ್ತೆ. ಅದನ್ನು ಡಾರ್ಮೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಹೌದಾ. ಸೊ ಸಿ ಡಾರ್ಮೆನ್ಸಿ ಮತ್ತು ಅದರ ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ಸ್ಟ್ರೆಸ್ ಕಂಡೀಷನ್ಸ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ದಟ್ ಈಸ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 134 ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಫಾಲ್ಸ್. ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಫಾಲ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಕೇರ್ಫುಲ್ ಆಗಿ ನೋಡ್ಕೋಬೇಕು. ಪೋಲಂಗ್ರೈನ್ಸ್ ರೆಪ್ರೆಸೆಂಟ್ ಇಮ್ಮೆಚ್ಯೂರ್ ಮೇಲ್ ಗ್ಯಾಮೆಟೋಫೈಟ್. ಅದು ಪೂಡ್ಸ್ ಅಂದರೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಮೆಚ್ಯೂರ್ಡ್ ಇಟ್ ಈಸ್ ಪಾರ್ಷಲಿ ಪಾರ್ಷಲಿ ಅನ್ನಕ್ಕಿಂತ ಇಮ್ಮೆಚ್ಯೂರ್. ಆಮೇಲೆ ಟೂ ಸೆಲ್ಡ್ ಸ್ಟೇಜ್ ರಿಲೀಸ್ ಆಯಿತು ಅಂದರೆ ಪಾರ್ಷಲಿ ಮೆಚ್ಯೂರ್ಡ್ ಆಯಿತು. ಓಕೆ ಅದು ಇಮ್ಮೆಚ್ಯೂರ್ ಮೇಲ್ ಗ್ಯಾಮೆಟೋಫೈಟ್. ಅದು ಜರ್ನೇಷನ್ ಆದಾಗ ಪೊಲೆಂಟಿವ್ ಫಾರ್ಮೇಷನ್ ಆದಾಗ ಏನಾಗುತ್ತೆ ಫುಲ್ಲಿ ಮೆಚ್ಯೂರ್ಡ್ ಆಗಿರುತ್ತೆ ದಟ್ ಈಸ್ ಕರೆಕ್ಟ್. ಇನ್ ಆಂಜಿಯೋಸ್ಪರ್ಮ್ ಪಾರ್ಷಲಿ ಡೆವಲಪ್ಡ್ ಮೇಲ್ ಗ್ಯಾಮೆಟೋಫೈಟ್ ಆರ್ ಪಾಲಿನೇಟೆಡ್. ಆವಾಗಲೇ ಹೇಳಿದೆ ನಾನು ಪಾಲಿನೇಷನ್ ಆಗಬೇಕಾದ್ರೆ ಪಾರ್ಷಲಿ ಮೆಚ್ಯೂರ್ಡ್ ಇರುತ್ತೆ. ಅದರಲ್ಲೂ ಏನಪ್ಪ ಅಂದರೆ 60% ಆಂಜಿಯೋಸ್ಪರ್ಮ್ಸಲ್ಲಿ 40%ಲಿ 3 ಸೆಲ್ಡ್ ಇರುತ್ತೆ ದಟ್ ಈಸ್ ಕರೆಕ್ಟ್. ಜನರೇಟಿವ್ ಸೆಲ್ ಈಸ್ ಸಿಫನೋಜಿನಸ್. ಸಿಫನೋಜಿನಸ್ ಅಂತಂದರೆ ಇಟ್ ಈಸ್ ಇನ್ವಾಲ್ಡ್ ಇನ್ ಪ್ರೊಡಕ್ಷನ್ ಆಫ್ ಪೋಲನ್ ಟ್ಯೂಬ್ ಅಂತ. ಪೋಲನ್ ಟ್ಯೂಬ್ನ ಪ್ರೊಡಕ್ಷನ್ ಮಾಡುವಂಥದ್ದು ವೆಜಿಟೇಟಿವ್ ಸೆಲ್. ಜನರೇಟಿವ್ ಸೆಲ್ ವೆಜಿಟೇಟಿವ್ ಸೆಲ್ ಮತ್ತು ಅದರಲ್ಲಿರುವಂಥ ನ್ಯೂಕ್ಲಿಯಸ್ದು. ಜನರೇಟಿವ್ ಸೆಲ್ ಏನು ಕೊಡುತ್ತೆ ನಮಗೆ ಮೇಲ್ ಗ್ಯಾಮೆಟ್ಸ್ನ ಕೊಡುತ್ತೆ. ಅದೇನಾಗುತ್ತೆ ಸ್ಪರ್ಮೆಟೋಜೆನಸಿಸ್ ಆಗುತ್ತೆ. ಸೊ ಅದು ರಾಂಗ್ ಇದೆ. ಫಾರ್ಮೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಫ್ ಪೋಲಂಗ್ರೈನ್ಸ್ ಈಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನಸಿಸ್ ಅಂತ ಕರೀತಾರೆ ದಟ್ ಈಸ್ ಕರೆಕ್ಟ್. ಡೆಫಿನೇಷನ್ ಫಾರ್ ಮೈಕ್ರೋಸ್ಪೋರೋಜೆನಸಿಸ್
pollen grains of some plant produce severe allergy and respiratory of or bronchiatic diseases na cause madutte. Example parthenium or carrot grass anta karuthe, that is correct. Pollen grains are poor in nutrients anta kottidare. Pollen grains are rich source of nutrients. Western countries galli adu syrups or tablets aagi use martare anta helidivi. Honey bees nalli pollen grains irutte, so adikku honey bees na honey alli pollen grains irutte. Hagagi honey na namge medicinal fields galli ayurvedic galalella use martare matte energy boosting aagi kuda use martare. So illi tappirodu third matte sixth, so option edagutte 2 agutte. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 135 ನೋಡೋಣ. ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಇನ್ ಕೇಸ್ ಆಫ್ ವೆಜಿಟೇಟಿವ್ಲಿ ಪ್ರೋಪಗೇಟೆಡ್ ಕ್ರಾಪ್ಸ್ ಪ್ಯೂರ್ ಲೈನ್ ಸೆಲೆಕ್ಷನ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಇದೆ. ಸೊ ವೆಜಿಟೇಟಿವ್ ಪ್ರೋಪಗೇಟ್ ಮಾಡಿರುವಂಥ ಕ್ರಾಪ್ಸ್ಗಳಲ್ಲಿ ಪ್ಯೂರ್ ಲೈನ್ ಸೆಲೆಕ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ವೆಜಿಟೇಟಿವ್ ಅಂತಲೇ ಕ್ಲೋನ್ಸ್ ಫಾರ್ಮೇಷನ್ ಮಾಡಿರುತ್ತೆ. ಕ್ಲೋನ್ಸ್ ಅಂತಂದರೆ ದೇ ಆರ್ ಜೆನೆಟಿಕಲಿ ಪ್ರೋಜಿನೀಸ್ ಆರ್ ಜೆನೆಟಿಕಲಿ ಸಿಮಿಲರ್ ಮಾರ್ಫಾಲಜಿಕಲಿ ಜೆನೆಟಿಕಲಿ ಸಿಮಿಲರ್ ಟು ದಟ್ ಆಫ್ ದೇರ್ ಪೇರೆಂಟ್ಸ್. ಸೊ ಅಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಇರೋದೇ ಎಲ್ಲವೂ ಕೂಡ ಪ್ಯೂರ್ ಲೈನ್, ಎಲ್ಲ ಕೂಡ ಪೇರೆಂಟಲ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡಿರುತ್ತೆ, ದಟ್ ಈಸ್ ಕರೆಕ್ಟ್. ಹೈಬ್ರಿಡ್ ವಿಗಾರ್ ಇಸ್ ಮೋಸ್ಟ್ಲಿ ಯೂಸ್ಡ್ ಇನ್ ವೆಜಿಟೇಟಿವ್ ಪ್ರೊಪಗೇಟೆಡ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಹೈಬ್ರಿಡ್ ವಿಗಾರ್ ಅಂತ ಅಂದ್ರೇನು, ಎರಡು ಪೇರೆಂಟ್ಸ್ ಕಾಂಬಿನೇಷನ್ ಮಾಡಿದಾಗ ಎರಡೂ ಪೇರೆಂಟ್ಸಿಂದು ಡಾಮಿನೆಂಟ್ ಕ್ಯಾರೆಕ್ಟರು ಆ ಹೈಬ್ರಿಡ್ ಪ್ಲಾಂಟಲ್ಲಿ ಅಂದರೆ ಹೈಬ್ರಿಡ್ ಪ್ರೊಜಿನಲ್ಲಿ ಬಂದಿರುತ್ತೆ. ಪ್ಲಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ದಟ್ ಈಸ್ ಕರೆಕ್ಟ್. ಬಟ್ ಆ ಹೈಬ್ರಿಡ್ ಪ್ರೊಜಿನಿ ಇಲ್ಲಿ ಪ್ಲಾಂಟ್ಸ್ನ ಹೇಳ್ತಿದ್ದಾರೆ, ಆ ಹೈಬ್ರಿಡ್ ಪ್ರೊಜಿನಿನ ವೆಜಿಟೇಟಿವ್ ಪ್ರೊಪಗೇಟೆಡ್ ಪ್ಲಾಂಟ್ಸ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅದು ಹೈಬ್ರಿಡ್ ವಿಗಾರ. ಯಾಕೆ ಅಂತ ಅಂದರೆ ನೆಕ್ಸ್ಟು ಆ ಪ್ಲಾಂಟ್ಸ್ಗಳು ಗ್ರೋ ಆದಮೇಲೆ ಅದರಿಂದ ಏನು ಫ್ರೂಟ್ಸು ಸೀಡ್ಸ್ ಬರುತ್ತೆ ಅದನ್ನು ಸೋ ಮಾಡಿದಾಗ ನಾವು ರೀಪ್ರೊಡಕ್ಷನ್ ಆಯಿತು ಅಂದರೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಯಿತು ಅಂತಂದರೆ ಎಕ್ಸ್ಚೇಂಜ್ ಆಫ್ ಕ್ಯಾರೆಕ್ಟರ್ಸ್ ಆಗುತ್ತೆ, ಮಿಕ್ಸಿಂಗ್ ಆಫ್ ಕ್ಯಾರೆಕ್ಟರ್ಸ್ ಆಗುತ್ತೆ. ಆವಾಗ ನಮಗೆ ಪ್ಯೂರ್ ಲೈನ್ ಕಂಟಿನ್ಯೂಟಿ ಸಿಗೋದಿಲ್ಲ, ಹಾಗಾಗಿ ದಟ್ ಈಸ್ ಕರೆಕ್ಟ್. ಹಾಗಾಗಿ ನಾವು ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಹೇಳ್ತೀವಿ, ಫ್ಲವರಿಂಗ್ ಪ್ಲಾಂಟಲ್ಲಿ ಅಪೋಮಿಕ್ಸಿನ ಯೂಸ್ ಮಾಡ್ತಾರೆ. ಎಲ್ಲಿ ಸೀಡ್ ಪ್ರೊಡಕ್ಷನ್ ಇಂಡಸ್ಟ್ರೀಸಲ್ಲಿ ಅಪೋಮಿಕ್ಸ್ ಸೀಡ್ಸ್ನ ಯಾರು ವೆರಿ ಬೆನಿಫಿಟೆಡ್ ಇನ್ ಸೀಡ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 136. ದ ಪ್ರಾಕ್ಟಿಕಲ್ ಪರ್ಪೋಸ್ ಫಾರ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗನಿಸಮ್ ಈಸ್ ಟು. ಲಿವಿಂಗ್ ಆರ್ಗನಿಸಮ್ಸ್ನ ಪ್ರಾಕ್ಟಿಕಲ್ ಪರ್ಪೋಸ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ ಏನಕ್ಕೋಸ್ಕರ ಅಂತ ಇದೆ. ಫೆಸಿಲಿಟೇಟ್ ಐಡೆಂಟಿಫಿಕೇಶನ್ ಆಫ್ ಅನ್ನೋನ್ ಆರ್ಗನಿಸಮ್, ಡೈರೆಕ್ಟಾಗಿ ಹೇಳ್ತೀನಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 137 ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಇಟ್ಸ್ ಪರ್ಟಿಕ್ಯುಲೇಟ್ ನೇಮ್ ಟ್ಯಾಕ್ಸಾನಮಿಕಲ್ ಕ್ಯಾಟಗರೀಸ್. ನೋಡಿ ಅಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂದರೆ ಟೈಗರ್ ಟಿಗ್ರೀಸ್ ದ ಸ್ಪೀಸೀಸ್, ಆಪ್ಷನ್ 1 ಆಗುತ್ತೆ. ಕ್ವಶನ್ ನಂಬರ್ 138. ಗ್ಲೂಕೋಗಾನ್ ಈಸ್ ಸೆಕ್ರೀಟೆಡ್ ಬೈ, ಗ್ಲೂಕೋಗಾನ್ ಯಾವುದನ್ನ ಸೆಕ್ರೀಟ್ ಆಗುತ್ತೆ, ಆಲ್ಫಾ ಸೆಲ್ಸ್ ಆಫ್ ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಇಂದ. ಅದೇ ಬೀಟಾ ಸೆಲ್ಸ್ ಆಫ್ ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಇಂದ ಸೆಕ್ರೀಟ್ ಆಗುವಂಥದ್ದು ಇನ್ಸುಲಿನ್, ರೈಟ್. ಎರಡು ಕೂಡ ಗ್ಲೂಕೋಸ್ ಮೆಟಾಬಲಿಸಮಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 139 ಅಬ್ಸರ್ವ್ ಮಾಡಿದರೆ, ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದ ಶೇಪ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಅದು ರೌಂಡ್ ಶೇಪ್ ಇದೆ, ಅದನ್ನೇನಂತ ಕರಿತೀವಿ, ರೌಂಡ್ ಶೇಪ್ ಇರುವಂಥದ್ದನ್ನ ಕಾಕೈ ಅಂತ ಕರಿತೀವಿ. ಬಿ ರಾಡ್ ಶೇಪ್ ಇದೆ, ಅದನ್ನು ಬ್ಯಾಸಿಲಸ್ ಅಂತ ಕರಿತೀವಿ. ದೆನ್ ಸಿ ಸ್ಪೈರಲ್ ಸ್ಪ್ರಿಂಗ್ ಶೇಪ್ ಇದೆ, ಅದನ್ನು ಸ್ಪೈರಲ್ ಅಂತ ಕರಿತೀವಿ. ದೆನ್ ಡಿ ಅದು ಕಾಮ ಶೇಪ್ ಇದೆ, ನೋಡಿ ಕಾಮ ಶೇಪ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ವಿಬ್ರೋ. ಸೊ ಹಾಗಾಗಿ ಆಪ್ಷನ್ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 140. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರೋಟೀನ್ ಹಾರ್ಮೋನ್, ಪ್ರೋಟೀನಿಂದ ಮಾಡಲು ಆಗದಲ್ಲೇ ಇರುವಂಥ ಹಾರ್ಮೋನ್ ಯಾವುದು? ರಿಲ್ಯಾಕ್ಸಿನ್, ಎಸ್ ಸಿ ಜಿ, ಪ್ಲಾಸೆಂಟಲ್, ಲ್ಯಾಕ್ಟೋಜನ್ ಆರ್ ಆಲ್ ಪ್ರೋಟೀನ್ ಹಾರ್ಮೋನ್. ಸ್ಟ್ರಿಡಾಲ್ ಈಸ್ ಎನ್ ಸ್ಟಿರಾಲ್ ಹಾರ್ಮೋನ್. ಹಾಗಾಗಿ ಆಪ್ಷನ್ ಏನಾಗುತ್ತೆ? 4 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 141. ಸೊ ಇಲ್ಲಿ ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂಸ್ ಮತ್ತು ಅದರ ಲೊಕೇಶನ್ಸ್ನ ಕೊಟ್ಟಿದ್ದಾರೆ. ಈಗ ನಾವು ಟಿಶ್ಯೂಸ್ಗಳು ಕ್ಯೂಬಾಯ್ಡಲ್, ಸಿಲಿಯೇಟೆಡ್, ಕಾಲಮುಲಾರ್, ಸ್ಕ್ವಾಮಸ್, ಕ್ರಿಯಾಟಿನೈಸ್ಡ್ ಸ್ಕ್ವಾಮಸ್ ಅಂತ ಕೊಟ್ಟಿದ್ದಾರೆ. ಎ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಟಿಶ್ಯೂ ಎಲ್ಲಿರುತ್ತೆ? ಲೈನಿಂಗ್ ಆಫ್ ಪ್ಯಾಂಕ್ರಿಯಾಟಿಕ್ ಡಕ್ ಒಳಗಡೆ ಇರುತ್ತೆ. ದೆನ್ ಸಿಲಿಯೇಟೆಡ್ ಎಪಿಥೀಲಿಯಲ್ ಟಿಶ್ಯೂನ ನೋಡಿದರೆ ಇನ್ನರ್ ಲೈನಿಂಗ್ ಆಫ್ ಫಲೋಪಿಯನ್ ಟ್ಯೂಬಲ್ಲಿ ಇರುತ್ತೆ. ಕಲಮುಲಾರ್ ಎಪಿಥೀಲಿಯಲ್ ಟಿಶ್ಯೂಸ್ನ ನೋಡ್ತು ಅಂತ ಅಂದರೆ ಅದು ಇನ್ನರ್ ಸರ್ಫೇಸ್ ಆಫ್ ಗಾಲ್ ಬ್ಲ್ಯಾಡರ್ ಒಳಗೆ ಕಾಣಿಸ್ಕೊಳುತ್ತೆ. ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂನ ಅಬ್ಸರ್ವ್ ಮಾಡಿದ್ರೆ ಇನ್ನರ್ ಲೈನಿಂಗ್ ಆಫ್ ಬ್ಲಡ್ ವೆಸಲ್ಸ್ಲಿರುತ್ತೆ. ಕ್ರಿಯಾಟನೈಸ್ಡ್ ಸ್ಕ್ವಾಮಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ಎಪಿಡರ್ಮಿಸ್ ಆಫ್ ಸ್ಕಿನ್ನಲ್ಲಿರುತ್ತೆ. ಸೊ ಆಪ್ಷನ್ ಯಾವುದಾಗುತ್ತೆ? 3 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 142.
chloroamphenicol and erythromycin broad spectrum antibodies antibiotics are produced by streptomyces. Okay, next question number 143. Which of the following statement about human sperm is correct? First statement, acrosome has a conical pointed structure, correct? Used for piercing and penetrating, piercing anta andre ee riti gebrodu, so aa riti madodru kitkonodu anta of egg and resulting in fertilization anta karitare, and piercing en madodilla, it will release some hydrolytic enzyme that will digest the membrane of the egg. So hagage idu wrong. The sperm lysine in acrosome dissolves the egg envelope facilitating ಫರ್ಟಿಲೈಸಿಂಗ್ ಅಂತ ಹೇಳ್ತೀವಿ. ಆಗಲೇ ಹೇಳಿದೆ ನಾನು, ಯಾಕ್ರೋ ಸ್ಪರ್ಮ್ ಲೈಸಿನ್ಸ್ಗಳನ್ನ ರಿಲೀಸ್ ಮಾಡುತ್ತೆ, ಅದು ಡಿಸಾಲ್ವ್ ಮಾಡಿ ಫರ್ಟಿಲೈಸನ್ಸ್ನ ಮಾಡುತ್ತೆ, ದಟ್ ಈಸ್ ಕರೆಕ್ಟ್. ಆಕ್ರೋಸೋಮ್ ಸರ್ವ್ಸ್ ಆಸ್ ಎ ಸೆನ್ಸರಿ ಸ್ಟ್ರಕ್ಚರ್ ಅಂತ ಕರೀತಾರೆ, ರಾಂಗ್. ಆಕ್ರೋಸೋಮ್ ಸರ್ವ್ಸ್ ನೋ ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ಕರೀತಾರೆ, ಅದು ಕೂಡ ರಾಂಗ್. ಸೊ ಆಪ್ಷನ್ ಯಾವುದು ಕರೆಕ್ಟ್ ಇರೋಂಥದ್ದು? ಟು. ನೆಕ್ಸ್ಟ್ ಕ್ವಶನ್ ನಂಬರ್ 144ನ ಅಬ್ಸರ್ವ್ ಮಾಡೋಣ. ಸ್ಟೇಟ್ಮೆಂಟ್ ಒನ್, ಸ್ಪಾಂಜಸ್ ಬಿಲಾಂಗ್ ಟು ಪೊರಿಫೆರಾ. ಹೌದು, ಸ್ಪಾಂಜಸ್ ಪೊರಿಫೆರಾಗೆ ಸೇರ್ಕೊಳುತ್ತೆ. ದೆನ್ ಸ್ಪಾಂಜಸ್ ಯಾವ ವಾಟರ್ ಕೆನಾಲ್ ಸಿಸ್ಟಮ್ ಇರುತ್ತೆ, ದಟ್ ಈಸ್ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಬಟ್ ಪೊರಿಫರನ್ಸ್ ಅಂತ ಏನಕ್ಕೆ ಅಂತ ಕರಿತೀವಿ ಅಂತ ಅಂದರೆ ಬಾಡಿ ಮೇಲೆ ಪೋರ್ಸ್ ಇರುತ್ತೆ ಅದು. ಸೊ ಸ್ಟೇಟ್ಮೆಂಟ್ ಟು ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ ಒನ್. ಸೊ ಆಪ್ಷನ್ ಟು. ನೆಕ್ಸ್ಟ್ ಕ್ವಶನ್ ನಂಬರ್ 145. Which one of the following organisms may respire in absence of oxygen? Oxygen illadalidru kuda respiration maduvantadhu yavudu? That is Clostridium. Idella aerobic conditions agirutte. So next, vectors include vectors anta andre these are the DNA molecules which are involved in transmit of DNA from host to ರಿಸಿಪಿಯೆಂಟ್ ಟು ವೋಸ್ಟ್. ವೋಸ್ಟ್ ಸೆಲ್ಲಿಗೆ ಆರ್ ಡಿಸೈರ್ಡ್ ಸೆಲ್ಲಿಗೆ ಟಾರ್ಗೆಟ್ ಸೆಲ್ಲಿಗೆ ನಾವು ಹಾಕಿರುವಂಥ ರಿಕಾಮೆಂಟ್ ಡಿ ಎನ್ ಎ ಟ್ರಾನ್ಸ್ಪೋರ್ಟ್ ಮಾಡುವಂಥ ವೆಹಿಕಲ್ಸ್ನ ಏನಂತ ಕರಿತೀವಿ? ವೆಕ್ಟಾರ್ಸ್ ಅಂತ ಕರಿತೀವಿ. ವೆಕ್ಟಾರ್ಸಲ್ಲಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಪ್ಲ್ಯಾಂಟ್ ಪ್ಲಾಸ್ಮಿಟ್ಸ್ಗಳಿರುತ್ತೆ, ವೈರಸ್ ಇದೆ, ಬ್ಯಾಕ್ಟ್ರೋಫೇಜಲ್ ವೈರಸ್, ದೆನ್ ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡಿರುವಂಥ ಕ್ರೋಮೋಸೋಮ್ಸ್ ಇದೆ. ಹಾಗಾಗಿ ಆಲ್ ಆಫ್ ದಿ ಅಬೋವ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 147 ಅಬ್ಸರ್ವ್ ಮಾಡೋಣ. Which one of the following is not a step in understanding biodiversity? Biodiversity in understanding ಮಾಡಬೇಕು, ಅಂಡರ್ಸ್ಟ್ಯಾಂಡ್ ತಿಳ್ಕೋಬೇಕು ಅಂತಂದರೆ ಯಾವುದಾದ್ರು ಸ್ಟೆಪ್ಸ್ ಅಲ್ಲ ಅಂತ ಕೊಟ್ಟಿದ್ದಾರೆ. ನೇಮಿಂಗ್ ಆಫ್ ಸ್ಪೀಸೀಸ್ ಇಸ್ ದ ಸ್ಟೆಪ್. ಲುಕ್ಕಿಂಗ್ ಆಫ್ ಅದರ್ ರಿಲೇಟೆಡ್ ಸ್ಪೀಸಿ, ಅದ್ರ ಜೊತೆ ಬೇರೆ ಬೇರೆ ರಿಲೇಟೆಡ್ ಸ್ಪೀಸೀಸ್ನ ತಿಳ್ಕೊಳೋಂಥದ್ದು, ಇಟ್ ಇಸ್ ಆಲ್ಸೋ ಕರೆಕ್ಟ್. ಅಸೈನಿಂಗ್ ದ ಸ್ಪೀಸೀಸ್ ಇನ್ ಜಿಯೋಗ್ರಫಿಕಲ್ ರೇಂಜಲ್ಲಿ ಅಸೈನ್ ಮಾಡೋದು ಕರೆಕ್ಟ್. ಕ್ವಾಂಟಿಫೈಯಿಂಗ್ ದ ಸ್ಪೀಸೀಸ್ ಜೀನೋಮ್, ಆ ಜೀನೋಮ್ ಸ್ಪೀಸೀಸ್ ಜೀನೋಮ್ನ ಕ್ವಾಂಟಿಫೈಯಿಂಗ್ ಅಂತಂದರೆ ಕೌಂಟ್ ಮಾಡುವಂಥದ್ದು ಅಂತಂದರೆ ದಟ್ ಈಸ್ ನಾಟ್ ದ ಅಂಡರ್ಸ್ಟ್ಯಾಂಡಿಂಗ್ ಸ್ಟೆಪ್ಸ್ ಇನ್ ಬಯೋಡೈವರ್ಸಿಟಿ. ಹಾಗಾಗಿ ಆಪ್ಷನ್ 4 ಆಗುತ್ತೆ. ವಿಚ್ ಈಸ್ ದ ಪಾರ್ಟ್ ಆಫ್ ಪೆಕ್ಟೋರಲ್ ಗರ್ಡ್? ಸೊ ಈ ಪೆಕ್ಟೋರಲ್ ಗರ್ಡಲ್ಲಿ ಯಾವುದು ಪಾರ್ಟ್ ಅಂತ ಕೊಟ್ಟಿದ್ದಾರೆ? ಗ್ಲಿಡಿಯನ್ ಕ್ಯಾವಿಟಿ, ಇಲ್ಲಿ ಕ್ಯಾವಿಟಿ ಇರುತ್ತೆ. ಆ ಗ್ಲಿಡಿಯನ್ ಕ್ಯಾವಿಟಿ ಈ ಫೋರ್ ಲಿಂಬಿನ ಫೋರ್ ಲಿಂಬಿನ ಪೆಕ್ಟೋರಲ್ ಗರ್ಡಿನ ಗರ್ಡ್ ಅಂತ ಗ್ಲಿಡಿಯನ್ ಕ್ಯಾವಿಟಿ ಅದಕ್ಕೆ ಸೇರ್ಕೊಳುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 149. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ರಾಂಗ್ ಮ್ಯಾಚಿಂಗ್ ಆಫ್ ಎ ಮೈಕ್ರೋಬ್ ಅಂಡ್ ಇಟ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ವೈಲ್ ದ ರಿಮೈನಿಂಗ್ 3 ಆರ್ ಕರೆಕ್ಟ್ ಅಂತ ಇದೆ. ಈಸ್ಟ್ ಸ್ಟ್ಯಾಟಿನ್ ಪ್ರೊಡಕ್ಷನ್, ದಟ್ ಈಸ್ ಕರೆಕ್ಟ್. ಅಸಿಟೋಬ್ಯಾಕ್ಟರ್ ಅಸಿಟಿಕ್ ಆಸಿಡ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಯೂಸ್ ಹೆಲ್ಪ್ ಆಗುತ್ತೆ, ದಟ್ ಈಸ್ ಕರೆಕ್ಟ್. ಕ್ಲಾಸ್ಟ್ರಿಡಿಯಂ ಬಿಟಿಲಿಕಮ್ ಈಸ್ ಇನ್ವಾಲ್ವ್ಡ್ ಇನ್ ಲ್ಯಾಕ್ಟಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಲ್ಯಾಕ್ಟಿಕ್ ಆಸಿಡ್ ಲ್ಯಾಬ್ ಬ್ಯಾಕ್ಟೀರಿಯಾ. ಕ್ಲಾಸ್ಟ್ರಿಡಿಯಂ ಬಿಟಿಲಿಕಮ್ ಈಸ್ ಇನ್ವಾಲ್ವ್ಡ್ ಇನ್ ಪ್ರೊಡಕ್ಷನ್ ಆಫ್ ಬ್ಯುಟಿರಿಕ್ ಆಸಿಡ್. ಆಸ್ಪರ್ಜಿಲಸ್ ನೈಗರ್ ಸಿಟ್ರಿಕ್ ಆಸಿಡ್ ಇಸ್ ಕರೆಕ್ಟ್. ಸೊ ಆಪ್ಷನ್ ಇನ್ ಕರೆಕ್ಟ್ ಈಸ್ 3. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 150 ಅಬ್ಸರ್ವ್ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್ ಅಬೌಟ್ ಕಲ್ಮನಾರ್ ಎಪಿಥೀಲಿಯಲ್ ಟಿಶ್ಯೂ? ಸೊ ಸ್ಟೇಟ್ಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಇಟ್ ಈಸ್ ಮೇಡ್ ಆಫ್ ಟಾಲ್ ಅಂಡ್ ಸ್ಲೆಂಡರ್ ಸೆಲ್ಸ್, ಉದ್ದ ಇರೋ ಸ್ಲೆಂಡರ್ ಸೆಲ್ಸ್ ಇರುತ್ತೆ, ದಟ್ ಈಸ್ ಕರೆಕ್ಟ್. ಫ್ರೀ ಸರ್ಫೇಸ್ ಮೇ ಯಾವ ಮೈಕ್ರೋವಿಲ್ಲೈ, ಫ್ರೀ ಇರುವಂಥ ಸರ್ಫೇಸ್ ಮೇಲೆ ಅದರಲ್ಲಿ ಸ್ಮಾಲ್ ಅಪೆಂಡೇಜಸ್ ಇರುತ್ತೆ, ಮೈಕ್ರೋವಿಲ್ಲೈ ಅಂತ ಕರಿತೀವಿ. ದೇ ಆರ್ ಫೌಂಡ್ ಇನ್ ಸ್ಟೊಮಾಕ್ ಅಂಡ್ ಇಂಟೆಸ್ಟೈನ್, ಹೆಲ್ಪ್ ಇನ್ ಸೆಕ್ರೀಷನ್ ಅಂಡ್ ಅಬ್ಸಾರ್ಪ್ಷನ್ ಆಫ್ ಫುಡ್ ಮೆಟೀರಿಯಲ್ಸ್ ಅಂತ ಇದೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಸೀಲಿಯೇಟೆಡ್ ಎಪಿಥೀಲಿಯಮ್ ಈಸ್ ಮೈನ್ಲಿ ಪ್ರೆಸೆಂಟ್ ಇನ್ ಆಲೋ ಸ್ಟ್ರಕ್ಚರ್ ಲೈಕ್ ಬ್ರಾಂಕಿಯಾಲ್ಸ್ ಅಂಡ್ ಫಲೋಪಿನ್ ಟ್ಯೂಬ್ಸ್, ದಟ್ ಈಸ್ ಕರೆಕ್ಟ್. ಬಟ್ ಅಲ್ಲಿ ಆರ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅದೇನಾಗುತ್ತೆ, ರಾಂಗ್ ಆಗುತ್ತೆ. ದೇ ಯಾವ ಅಪಿಕಲ್ ನ್ಯೂಕ್ಲಿಯಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಆಪ್ಷನ್ 4 ಈಸ್ ಮೀನ್ಸ್ ಸ್ಟೇಟ್ಮೆಂಟ್ 4 ಈಸ್ ಲಾಂಗ್, ಆಪ್ಷನ್ ಏನಾಗುತ್ತೆ, ಓನ್ಲಿ 4 ಆಗುತ್ತೆ. ಸೊ 2. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 151. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಒನ್ಸ್ ಗಿವನ್ ಬಿಲೋ.
barbaritis when given to criminals make them tell the truth ಅಂತಿದೆ. ಹಂಗಾದ್ರೆ ಎಷ್ಟೋ ಕ್ರಿಮಿನಲ್ಸ್ನ ಐಡೆಂಟಿಫೈ ಮಾಡ್ಬೋದಾಯಿತು. ಬಾರ್ಬಿಟ್ರೈಟಿಸ್ನ ಮೆಂಟಲ್ ಇಲ್ನೆಸ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ, ಡಿಪ್ರೆಷನ್ ಇನ್ಸೋಮಿಯಾದಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ಅದು ರಾಂಗ್. ಮಾರ್ಫಿನ್ ಇಸ್ ಆಫ್ಟನ್ ಗಿವನ್ ಟು ಪರ್ಸನ್ ಹೂ ಹ್ಯಾವ್ ಅಂಡರ್ಗೋನ್ ಸರ್ಜರಿ ಆಸ್ ಎ ಪೇಯ್ನ್ ಕಿಲ್ಲರ್ ಸೆಡೆಟಿವ್ ಆಗಿ ಯೂಸ್ ಮಾಡ್ತಾರೆ. ದಟ್ ಈಸ್ ಕರೆಕ್ಟ್. ಚೂವಿಂಗ್ ಟೊಬ್ಯಾಕೋ ಲೋಯರ್ಸ್ ದ ಬ್ಲಡ್ ಪ್ರೆಷರ್ ಅಂತ ಇದೆ ಅಂಡ್ ಹಾರ್ಟ್ ರೇಟ್ ಅಂತ ಇದೆ. ಅದು ಟೊಬ್ಯಾಕೋ ಚೂ ಮಾಡೋದೇ ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡೋದಕ್ಕೆ, ಹಾರ್ಟ್ ರೇಟ್ ಬೀಟಿಂಗ್ಸ್ನ ಜಾಸ್ತಿ ಮಾಡೋದಕ್ಕೆ. ಹಾಗಾಗಿ ಅದು ರಾಂಗ್. ಕೊಕೈನ್ ಇಸ್ ಗಿವನ್ ಟು ಪೇಷಂಟ್ ಅಂತಾರೆ, ಪೇಷಂಟ್ಸ್ಗೆಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕೊಡ್ತಾರೆ. ಓಕೆ, ಸೊ ಕರೆಕ್ಟ್ ಇರೋಂಥದ್ದೇ ಅದು ಟ್ರೂ. ನೆಕ್ಸ್ಟ್ ಕ್ವಶನ್ ನಂಬರ್ 152. ದ ಸೆಲ್ ಜಂಕ್ಷನ್ ಕಾಲ್ಡ್ ಟೈಟ್ ಅಡೇರಿಂಗ್ ಅಂಡ್ ಗ್ಯಾಪ್ ಜಂಕ್ಷನ್ ಆರ್ ಫೌಂಡ್ ಇನ್. ಸೊ ತ್ರೀ ಟೈಪ್ಸ್ ಆಫ್ ಜಂಕ್ಷನ್ ಸುಮಾರು ಸಲ ಡಿಸ್ಕಷನ್ ಮಾಡಿದ್ದೀನಿ. ಎಲ್ಲಿರುತ್ತೆ? ಎಪಿಥಿಲಿಯಲ್ ಟಿಶ್ಯೂಸಲ್ಲಿ ಇರುತ್ತೆ. ಕ್ವಶನ್ ನಂಬರ್ 153. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪೇರ್ ಆಫ್ ವೈರಲ್ ಡಿಸೀಸ್? ವೈರಲ್ ಡಿಸೀಸ್ ಇಂದು ಪೇಡ್ಸ್ಗಳು ಯಾವುದು? ಕಾಮನ್ ಕೋಲ್ಡ್, ರೈನೋ ವೈರಸ್, ಏಡ್ಸ್, ಎಚ್ ಐ ವಿ ವೈರಸ್. ಕರೆಕ್ಟ್. ಆದರೆ ಸೆಕೆಂಡ್ ಆಪ್ಷನ್ ನೋಡಿ, ಡಿಸೆಂಟ್ರಿ, ಅಮಿಬಿಕ್ ಡಿಸೆಂಟ್ರಿ ಅದೇನಿದೆ, ಎಂಟಮಿಬಾ ಇಸ್ಟೋಲಿಟಿಕಾಯಿಂದ ಕಾಸ್ ಆಗುತ್ತೆ. ಅದು ಪ್ರೋಟೋಜೋವನ್ ಡಿಸೀಸ್, ಕಾಮನ್ ಕೋಲ್ಡ್, ವೈರಲ್ ಡಿಸೀಸ್ ಆಗ ಪೇರ್ ಆಗೋದಿಲ್ಲ. ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್, ಬ್ಯಾಕ್ಟೀರಿಯಲ್ ಡಿಸೀಸ್, ರಿಂಗ್ ವರ್ಮ್, ವರ್ಮ್ ಡಿಸೀಸ್, ಏಡ್ಸ್, ಎಚ್ ಐ ವಿ. ಸೊ ಕಾಮನ್ ಕೋಲ್ಡ್, ರೈನೋ ವೈರಸ್, ಏಡ್ಸ್, ಎಚ್ ಐ ವಿ, ದಟ್ ಈಸ್ ಆಪ್ಷನ್ ಕರೆಕ್ಟ್ ಈಸ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 154. ದ ಪಾರ್ಟ್ ಆಫ್ ವೈರಸ್ ವಿಚ್ ಗಿವ್ಸ್ ಟು ಇಟ್ಸ್ ಎರಿಡಿಟರಿ ಫ್ಯೂಚರ್ ಈಸ್. ಎರಿಡಿಟ್ರಿ ನ ಮಾಡುವಂಥದ್ದು ಪ್ರೋಟೀನ್ ಎಲ್ಲ ನಮಗೆ ಗೊತ್ತಿದೆ, ದಟ್ ಈಸ್ ನ್ಯೂಕ್ಲಿಕ್ ಆ್ಯಸಿಡ್ ವಿಚ್ ಕಂಟೆನ್ಸ್ ಡಿ ಎನ್ ಎ ಆರ್ ಆರ್ ಎನ್ ಎ. ಯಾವುದ್ರಲ್ಲಿ? ವೈರಸಸ್ಸಲ್ಲಿ. ಕ್ಯಾಪ್ಸಿಡ್ಡು, ಕ್ಯಾಪ್ಸೋಮರ್ಸ್ ಇವೆಲ್ಲ ಮೇಡ್ ಅಪ್ ಆಫ್ ಪ್ರೋಟೀನ್, ಪ್ರೋಟೀನ್ ಕೋಡ್ಗಳು. ಅದಾಗೋದಿಲ್ಲ. ಸೊ ಆಪ್ಷನ್ ಯಾವುದಾಗುತ್ತೆ? ತ್ರೀ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹಾರ್ಡಿ ವೈನ್ಬರ್ಗ್ ಪಾಪ್ಯುಲೇಷನ್ ಕೇಳಿದ್ದಾರೆ. ನೋಡೋಣ ಕ್ವಶನ್. ಎ ಪಾಪ್ಯುಲೇಷನ್ ಆಫ್ ಆರ್ಗನಿಸಮ್ ಆಸ್ ಎ ಜೀನ್ ಫಾರ್ ವಿಚ್ ದೇರ್ ಆರ್ ಟೂ ಅಲೀಲ್ಸ್. ಒಂದು ಜೀನಿಗೆ ಟೂ ಅಲೀಲ್ಸ್ ಇದೆ. ಅಲೀಲ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಡಿ, ಸ್ಮಾಲ್ ಡಿ. ದ ಅಲೀಲ್ ಫ್ರೀಕ್ವೆನ್ಸಿ ಆಫ್ ಕ್ಯಾಪಿಟಲ್ ಡಿ ಎಷ್ಟಿದೆ? 0.8 ಇದೆ. ಇಫ್ ದಿಸ್ ಪಾಪ್ಯುಲೇಷನ್ ಸ್ಟೇಫಿಸ್ ಆಲ್ ದ ಫೈವ್ಸ್ ಆಫ್ ಆರ್ಡಿ ವೈನ್ಬರ್ಗ್ ಕಂಡೀಷನ್ನ ಅದು ಸ್ಯಾಟಿಸ್ಫೈಸ್ ಮಾಡ್ತು ಅಂತಂದರೆ, ವಾಟ್ ಆರ್ ದ ಜಿನೋಟೈಪ್ ಫ್ರೀಕ್ವೆನ್ಸಿ ದಟ್ ಆರ್ ಎಕ್ಸ್ಪೆಕ್ಟೆಡ್ ಇನ್ ದ ನೆಕ್ಸ್ಟ್ ಜನರೇಷನ್? ಆರ್ಡಿ ವೈನ್ಬರ್ಗ್ ಕಂಡೀಷನ್ ಏನು ಹೇಳುತ್ತೆ? ಅಲ್ಲಿ ಫ್ರೀಕ್ವೆನ್ಸಿ ಸೇಮ್ ಫ್ರಮ್ ಜನರೇಷನ್ ಟು ಜನರೇಷನ್ ಅಂಟಿಲ್ ಎನಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಈಕ್ವಿಲಿಬ್ರಿಯಾ ಅಂತ ಕರೀತಾರೆ. ಸೊ ಅದಕ್ಕೊಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್. ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್, ಪಿ ಸ್ಕ್ವೇರ್ ಪ್ಲಸ್ ಟು ಪಿ ಕ್ಯೂ ಪ್ಲಸ್ ಕ್ಯೂ ಸ್ಕ್ವೇರ್ ಇಸ್ ಇಕ್ವಲ್ ಟು ಒನ್. ಯೂನಿಟಿಯಾಗಿ ಈಕ್ವಿಲಿಬ್ರಿಯಾಗಿ ಬರಬೇಕು. ಇಲ್ಲಿ ಪಿ ಬದಲಿ ಏನು ಕೊಟ್ಟಿದ್ದಾರೆ? ಕ್ಯಾಪಿಟಲ್ ಡಿ ತೊಗೊಂಡಿದ್ದಾರೆ, ಕ್ಯೂ ಬದಲಿಗೆ ಸ್ಮಾಲ್ ಡಿ ತೊಗೊಂಡಿದ್ದಾರೆ. ಸೊ ಡಿ ಸ್ಕ್ವಯರ್ ಮಾಡ್ಕೊಂಡು, ಡಿ ಕೊಟ್ಟಿದ್ದಾರೆ, ಡಿ ಸ್ಕ್ವಯರ್ ಮಾಡ್ಕೊಂಡೆ, 0.8 × 0.8 ಮಾಡ್ಕೊಂಡೆ, ನಮ್ಗೆ ಏನು ಬರುತ್ತೆ? 0.64 ಬರುತ್ತೆ. ಓಕೆ, ಈಗ ಒನ್ನಿಗೆ ನಾವು ಕಂಪೇರ್ ಮಾಡಿದಾಗ ಒನ್ನಲ್ಲಿ 0.8 ಡಿ ಇದೆ ಅಂತಂದರೆ ಸ್ಮಾಲ್ ಡಿ ಎಷ್ಟಿದೆ? 0.2 ಇರುತ್ತೆ. 0.2 ಡಿ ಸ್ಕ್ವಯರ್ ಮಾಡ್ಕೊಳ್ಳಿ, ಅಲ್ಲಿಗೆ ಏನಾಗುತ್ತೆ ನಮಗೆ? 0.04 ಬರುತ್ತೆ. ಆಮೇಲೆ ಟು ಪಿ ಕ್ಯೂ ಇದೆಯಲ್ಲ, 2 × ಡಿ, ಕ್ಯಾಪಿಟಲ್ ಡಿ ಇಂಟು ಸ್ಮಾಲ್ ಡಿ. ಕ್ಯಾಪಿಟಲ್ ಡಿ ಗೊತ್ತಿದೆ ಯಾವುದು? ಕ್ಯಾಪಿಟಲ್ ಡಿ 0.8. ದೆನ್ ಸ್ಮಾಲ್ ಡಿ ಗೊತ್ತಿದೆ 0.2. ಅದನ್ನು ಮಲ್ಟಿಪ್ಲೈ ಮಾಡಿ, ಮತ್ತೆ 2 ಮಲ್ಟಿ 16 ಬರುತ್ತೆ. ಸೊ ಅದಾದಮೇಲೆ 2 ಮಲ್ಟಿಪ್ಲೈ ಮಾಡಿದ್ರೆ 32.32 ಬರುತ್ತೆ. ಸೊ ಆಪ್ಷನ್ ಏನಾಗುತ್ತೆ? 4 ಆಗುತ್ತೆ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಕ್ವಶನ್ 156. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಶಾರ್ಟ್ ಆಫ್ ಬ್ಲಡ್ ಬ್ಯಾಂಕ್? ಅಂದರೆ ಆರ್ ಬಿ ಸಿ ಎಲ್ಲ ಒಂದು ಇಟ್ಕೊಂಡಿರುತ್ತೆ, ಬ್ಲಡ್ ಬ್ಯಾಂಕ್ ಯಾವುದು ಅಂತಂದರೆ ಸ್ಪ್ಲೀನ್. ಈಸಿ ಇರುವಂಥ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 157. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಅನಿಮಲ್ಸ್ ಈಸ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್? ಬೈಲಾಟ್ರಿಕಲ್ ಸಿಮೆಟ್ರಿ, ಒಂದು ಸಿಮೆಂಟ್ರಿ ಒಂದು ಪರ್ಟಿಕ್ಯುಲರ್ ಲೈನಿಂದ ಕಟ್ ಮಾಡಿದ್ರೆ ಅದು ಟೂ ಈಕ್ವಲ್ ಪಾರ್ಟ್ಸ್ ಕೊಡಬೇಕು. ದೆನ್ ಅದರಲ್ಲಿ ಎಕ್ಟೋಡರ್ಮ್, ಮೀಸೋಡರ್ಮ್, ಎಂಡೋಡರ್ಮ್ ಅಂತ ಮೂರು ಜರ್ಮ್ ಲೇಯರ್ಸ್ಗಳಿರಬೇಕು. ಅದರಲ್ಲಿ ಯಾವುದು ಅಂತಂದರೆ ಆಸ್ಕೆನ್ಮೆಂಟಿಸ್, ಆ ರೌಂಡ್ ವಾರ್ಮ್ ಅಂತ ಕರೀತಾರೆ. ಕ್ವಶನ್ ನಂಬರ್ 158. ಹಿಮೋಫಿಲಿಯಾ ಈಸ್ ಮೋರ್ ಕಾಮನ್ಲಿ ಸೀನ್ ಇನ್ ಹ್ಯೂಮನ್ ಮೇಲ್ಸ್ ದ್ಯಾನ್ ಇನ್ ಹ್ಯೂಮನ್ ಫೀಮೇಲ್, ಬಿಕಾಸ್? ಹಿಮೋಫಿಲಿಯಾನ ಮೇಲ್ಸಲ್ಲಿರುತ್ತೆ, ಫೀಮೇಲ್ಸಲ್ಲಿರುತ್ತೆ, ಬಟ್ ಕಂಪೇರಿಟಿವ್ಲಿ ಫೀಮೇಲ್ಸ್ ಮೇಲ್ಸಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಹಿಮೋಫಿಲಿಯಾ ಅದು ಈ ಎಕ್ಸ್ ಲಿಂಕ್ಡ್ ಜೀನ್ಸ್, ಎಕ್ಸ್ ಲಿಂಕ್ಡ್ ಮ್ಯುಟೇಟ್ ಜೀನ್ಸ್. ಸೊ ಈಗ ಮೇಲ್ಸ್ ಆರ್ ಎಟ್ರೋಗ್ಯಾಮಿಟಿ, ಎಕ್ಸ್ ಮತ್ತು ವೈ ಇರುತ್ತೆ, ಒಂದೇ ಎಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ಆ ಇದರಲ್ಲಿ ಡಿಫೆಕ್ಟೆಡ್ ಜೀನ್ ಬಂತು ಅಂದರೆ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಫೀಮೇಲ್ಸ್ ಎಟ್ರೋಝೈಗಟ್ ಕಂಡೀಷನ್ಸಲ್ಲಿ ಹಿಮೋಫಿಲಿಯಾ ಎಕ್ಸ್ಪ್ರೆಸ್ ಆಗೋದಿಲ್ಲ. ಯಾಕೆ ಅಂತಂದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಹಿಮೋಫಿಲಿಯಾ ಅಲ್ಲ, ಅದು ರಿಸಿಸಿ ಮ್ಯುಟೇಟೆಡ್ ಜೀನ್. ಹಾಗಾಗಿ ಡಾಮಿನೆಂಟ್ ಜೀನ್ ಏನು ಮಾಡುತ್ತೆ? ನಾರ್ಮಲ್ ಜೀನ್ನ ಎಕ್ಸ್ಪ್ರೆಷನ್ ಕೊಡುತ್ತೆ.
ಸೊ ಯಾವಾಗದು ಹೋಮೋಜೈಗಸ್ ರಿಸೆಸಿವ್ ಆಗಿರುತ್ತೆ ಅವಾಗ ಮಾತ್ರ ಅದು ಹಿಮೋಫಿಲಿಯಾ ಫೀಮೇಲ್ಸ್ ಅಲ್ಲಿ ಎಕ್ಸ್‌ಪ್ರೆಸ್ ಆಗುತ್ತೆ ಸೊ ಆಗ ನೋಡಿದಾಗ ಎಲ್ಲಿ ನಮಗೆ ಎಕ್ಸ್ ಕ್ರೋಮೋಸೋಮ್ ಮ್ಯೂಟೇಟೆಡ್ ಜೀನ್ ಮೇಲ್ಸ್ ಗೆ ಎಂಟರ್ ಆಗ್ತಾ ಹೋಗುತ್ತೆ ಅವರಿಗೆಲ್ಲ ಹಿಮೋಫಿಲಿಯಾ ಕಾಸ್ ಆಗ್ತಾ ಹೋಗುತ್ತೆ ಆದರೆ ಫೀಮೇಲ್ಸ್ ಅಲ್ಲಿ ಹೋಮೋಜೈಗಸ್ ರಿಸೆಸಿವ್ ಮ್ಯೂಟೇಟೆಡ್ ಜೀನ್ ಇದ್ದರೆ ಮಾತ್ರ ಕಾಸ್ ಆಗುತ್ತೆ ಸೊ ಆಪ್ಷನ್ ಏನಾಗುತ್ತೆ ದಟ್ ಈಸ್ 3 ದ ಡಿಸೀಸ್ ಇಸ್ ಡ್ಯೂ ಟು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಮ್ಯೂಟೇಷನ್ ಓಕೆ ಕ್ವೆಶ್ಚನ್ ನಂಬರ್ 159 Which of the following statement is wrong about chylomicrons? Chylomicrons ಬಗ್ಗೆ ಯಾವುದು ರಾಂಗ್ ಇರುವಂಥ ಸ್ಟೇಟ್ಮೆಂಟ್ ಅಂತ ಇದೆ chylomicrons are produced in epithelial cells of small intestine ನಲ್ಲಿ ಪ್ರೊಡಕ್ಷನ್ ಆಗುತ್ತೆ ದಟ್ ಇಸ್ ಕರೆಕ್ಟ್ ಇಟ್ ಕಂಟೈನ್ಸ್ ಟ್ರೈಗ್ಲಿಸರೈಡ್ಸ್ ಕೊಲೆಸ್ಟ್ರಾಲ್ ಫಾಸ್ಫೋಲಿಪಿಡ್ಸ್ಗಳಿರ್ತದೆ ದಟ್ ಈಸ್ ಆಲ್ಸೋ ಕರೆಕ್ಟ್ ಇಟ್ ಈಸ್ ಪ್ರೋಟೀನ್ ಕೋಟೆಡ್ ಸ್ಮಾಲ್ ವೆಸಿಕಲ್ಸ್ That is also correct. Chylomicrons are released from the epithelial cells into lactase. Fat digestion ಅಲ್ಲಿ ಓದಿದ್ದು ದಟ್ ಇಸ್ ಆಲ್ಸೋ ಕರೆಕ್ಟ್ ಹಾಗಾಗಿ ನನ್ ಆಫ್ ದೀಸ್ ಎಲ್ಲವೂ ಕೂಡ ಕರೆಕ್ಟ್ ಯಾವುದು ರಾಂಗ್ ಇಲ್ಲ ಕ್ವಶನ್ ನಂಬರ್ 160 ದ ಫಾಲೋಯಿಂಗ್ ಗ್ರಾಫ್ಸ್ ಆಫ್ ರಿಲೇಟಿವ್ಲಿ ಕಾನ್ಸಂಟ್ರೇಷನ್ ಆಫ್ ಫೋರ್ ಹಾರ್ಮೋನ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಪ್ಲಾಸ್ಮಾ ಆಫ್ ಎನ್ ವುಮೆನ್ ಡ್ಯೂರಿಂಗ್ ಮೆನ್ಸುರೇಷನ್ ಸೈಕಲ್ ಐಡೆಂಟಿಫೈ ದ ಹಾರ್ಮೋನ್ಸ್ ಅಂತ ಕೊಟ್ಟಿದ್ದಾರೆ ಈಗ ನೋಡಿ ಇಲ್ಲಿ ಎ ಇನ್ಕ್ರೀಸಿಂಗ್ ಹಾರ್ಮೋನ್ ಬುಕ್ಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಸೊ ಇದನ್ನ ನೋಡ್ಕೋಬೇಕು ಎ ಏನಿದು FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಫಸ್ಟ್ ಮೆನ್ಸುರೇಷನ್ ಡೇಸ್ಗಳಲ್ಲಿ ಜಾಸ್ತಿ ಇರುತ್ತೆ ಬರ್ತಾ 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 FSH ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಬಿ FSH ಆದಮೇಲೆ ಬಿ ಏನಾಗುತ್ತೆ ಈಸ್ಟ್ರೋಜನ್ ಏನಾಗುತ್ತೆ ಅದು ಜಾಸ್ತಿ ಆಗ್ತಾ ಇದೆ ದೆನ್ 14th ಡೇಗೆ ಬಂದಾಗ ಅಲ್ಲಿ ಸಡನ್ ಆಗಿ ಏನಾಗುತ್ತೆ ಹರ್ಜ್ ಆಗುತ್ತೆ ಹರ್ಜ್ ಏನಾಗುತ್ತೆ ಇಟ್ ಇನ್ಕ್ರೀಸಸ್ ದ LH ಹಾರ್ಮೋನ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ ಓವುಲೇಷನ್ ಆಗುತ್ತೆ ರಪ್ಚರ್ ಆಫ್ ಗ್ರಾಫಿನ್ ಫಾಲಿಕಲ್ ದೆನ್ LH ಹರ್ಜ್ ಆಗಿದ್ಮೇಲೆ ಓವುಲೇಷನ್ ಆದಮೇಲೆ LH ಏನಾಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ LH ಕಡಿಮೆ ಆಗ್ತಾ ಇದ್ದಂಗೆ ಪ್ರೊಜೆಸ್ಟಿರಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಯಾವುದಾಗುತ್ತೆ FSH ಈಸ್ಟ್ರೋಜನ್ LH ಅಂಡ್ ಪ್ರೊಜೆಸ್ಟಿರಾನ್ ದಟ್ ಈಸ್ 3 ಇನ್ನಿಷ್ಟೆಲ್ಲ ಡಯಾಗ್ರಾಮ್ ಟೈಪ್ ಕ್ವಶನ್ಸ್ಗಳಿದ್ದಾವೆ ಈಗ ಕ್ವಶನ್ ನಂಬರ್ 166 ನೋಡ್ಬಿಡೋಣ ಡೈರೆಕ್ಟ್ ಆಗಿ ಅವೆಲ್ಲ ಈಸಿ ಇರೋಂಥವು ನೋಡ್ಕೊಳ್ಳಿ 166 ಲಿಂಬ್ಲೆಸ್ ರೆಪ್ಟೈಲ್ ಜಾಲೆಸ್ ವರ್ಟಿಬ್ರೇಟ್ಸ್ ಫೈಟ್ಲೆಸ್ ಬರ್ಡ್ ಲಾರ್ಜ್ ಟೆರೆಸ್ಟ್ರಿಯಲ್ ಅನಿಮಲ್ ಬ್ಲೈಂಡ್ ವಾರ್ಮ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಎಕ್ಸಾಂಪಲ್ಸ್ ಯಾವುದು ಅಂತ ಈಗ ನೋಡಿ ಲಿಂಬ್ಲೆಸ್ ರೆಪ್ಟೈಲ್ಸ್ನ ನಾವು ನೋಡಿದ್ರೆ ದಟ್ ಈಸ್ ಯಾವುದಾಗುತ್ತೆ ಕೋಬ್ರಾ ಆಗುತ್ತೆ ದೆನ್ ಜಾಲೆಸ್ ವರ್ಟಿಬ್ರೇಟ್ಸ್ನ ಅಬ್ಸರ್ವ್ ಮಾಡಿದೆ ಲ್ಯಾಂಪ್ರೇ ಆಗುತ್ತೆ ದೆನ್ ಫೈಟ್ಲೆಸ್ ಬರ್ಡ್ ಅಂದರೆ ಫ್ಲೈಟ್ ಆಗೋಕ್ಕೆ ಇಲ್ದಲೇ ಇರೋದು ಫ್ಲೈಟ್ಲೆಸ್ ಬರ್ಡ್ ಯಾವುದು ಅಂತ ಅಂದರೆ ದಟ್ ಈಸ್ ಆಸ್ಟ್ರಿಚ್ ಹಾರೋದಕ್ಕಾಗಲ್ಲ ತುಂಬ ದಪ್ಪ ಇರುತ್ತೆ ಅದು ನೆಕ್ಸ್ಟ್ ಲಾರ್ಜ್ ಟೆರೆಸ್ಟ್ರಲ್ ಅನಿಮಲ್ ಯಾವುದಪ್ಪ ಅಂತ ಅಂದರೆ ಎಲಿಫ್ಯಾಂಟ್ ದೆನ್ ಬ್ಲೈಂಡ್ ವರ್ಮ್ ಯಾವುದಪ್ಪ ಅಂತ ಅಂದರೆ ದಟ್ ಈಸ್ ಇಕ್ಟಿಯೋಫೈಸಿಸ್ ಸೊ ಆಪ್ಷನ್ ಯಾವುದು 2 ನೆಕ್ಸ್ಟ್ ಕ್ವಶನ್ ನಂಬರ್ 167 ರೆಸ್ಪಿರೇಟ್ರಿ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಇದು ಸೊ ಇಲ್ಲಿ 167ನಲ್ಲಿ ಡಿಫ್ರೆಂಟ್ ವಾಲ್ಯೂಮ್ಸು ಮತ್ತು ಇದನ್ನು ಕೊಟ್ಟಿದ್ದಾರೆ ಟರ್ಮ್ಸ್ಗಳನ್ನು ಟೈಡಲ್ ವಾಲ್ಯೂಮ್ ಅದರದ್ದು ಎಷ್ಟು ML ವಾಲ್ಯೂಮ್ ಆಫ್ ಏರ್ ರಿಲೀಸ್ ಆಗುತ್ತೆ ಅನ್ನೋದು ಅದನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು ಟೈಡಲ್ ವಾಲ್ಯೂಮ್ ಸೊ ಟೈಡಲ್ ವಾಲ್ಯೂಮಲ್ಲಿ ಎಷ್ಟಿರುತ್ತೆ 500 ml ಆಫ್ ಏರ್ ದೆನ್ ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ 2500 to 3000 ml ದೆನ್ ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮಲ್ಲಿ ಏನಾಗುತ್ತೆ ಅಂತಂದರೆ 1000 ml ಆಫ್ ಏರ್ ದೆನ್ ರೆಸಿಡಿಯಲ್ ವಾಲ್ಯೂಮ್ಲಿ 1200 ml ಆಫ್ ಏರ್ ದೆನ್ ವೈಟಲ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 3400 to 4800 ml ಆಫ್ ಏರ್ ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ 2 ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಈಗ ಕ್ವಶನ್ ಲಾಸ್ಟ್ಗೆ ನೋಡ್ಬಿಡೋಣ ಇದೆಲ್ಲ ಕೂಡ ನೀವು ಮಾಡ್ಕೋಬೋದು ಕ್ವಶನ್ ನಂಬರ್ 179 ದ ಪ್ರೈಮರಿ ರೀಸನ್ ವೈ ದ ಬೇಸಿಕ್ ಟೆಕ್ನಿಕ್ ಕ್ಯಾನ್ ಬಿ ಯೂಸ್ಡ್ ಟು ಅನಾಲಿಸಿಸ್ ದ DNA ಫ್ರಮ್ ಸ್ಪೀಸೀಸ್ ಆಸ್ ಡೈವರ್ಸ್ ಆಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಹ್ಯೂಮನ್ಸ್ ಈಸ್ ದಟ್ ಅಂತ ಇದೆ ಸೊ DNA ನಾವು ಪ್ರೈಮರಿ ರೀಸನ್ನು ಬೇಸಿಕ್ ಟೆಕ್ನಿಕ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ DNAನೇ ಯೂಸ್ ಮಾಡ್ತೀವಿ ಏನಕ್ಕೆ ಅಂತಂದರೆ DNA ಈಸ್ ಆ್ಯಸ್ ಎ ಕಾನ್ಸ್ಟಿಟ್ಯೂಂಟ್ ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಆಗಿ ಮಾಡಿಕೊಡುತ್ತೆ ಸೊ DNA ಆಲ್ ಆರ್ಗನಿಸಮ್ಸಲ್ಲೂ ಕೂಡ ಅದು ಮೇನ್ ಸ್ಟ್ರಕ್ಚರಲ್ ಆರ್ಗನಿಸಮ್ ಸೊ DNA ಕಂಟ್ರೋಲಿಂಗ್ ಯೂನಿಟ್ ಮಾಸ್ಟರ್ ಮಾಲಿಕ್ಯೂಲ್ ಆಫ್ ದ ಸೆಲ್ ಅಂತ ಕರಿತೀವಿ ಒಂದು ಆರ್ಗನಿಸಮ್ ಇದೆ ಅಂತಂದರೆ DNAನೇ ಇರುತ್ತೆ ಹಾಗಾಗಿ ನಾವು DNAನ ಯೂಸ್ ಮಾಡ್ಕೊತೀವಿ ಸೊ ಆಪ್ಷನ್ 4 ಲಾಸ್ಟ್ ಕ್ವಶನ್ ಆಫ್ ದ ಡೇ 180 ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅವಳೇ ನಾವು ಹೇಳಿದ್ವಿ BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಬೈ ದ ಮೈಕ್ರೋ ಆರ್ಗನಿಸಮ್ ಟು ಡಿಗ್ರೇಡ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ 1 liter ಆಫ್ ವಾಟರ್ ಅಂತ ದಟ್ ಇಸ್ ಗ್ರೇಟರ್ ದ BOD ಆಫ್ ವೇಸ್ಟ್ ವಾಟರ್ ಮೋರ್ ಈಸ್ ಇಟ್
ಪೊಲ್ಯೂಟಿಂಗ್ ಪೊಟೆನ್ಷಿಯಲ್. ಬಿ ಓ ಡಿ ಜಾಸ್ತಿ ಇತ್ತು ಅಂತಂದರೆ ಆರ್ಗಾನಿಕ್ ಮ್ಯಾಟರ್ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಸೊ ಬಿ ಓ ಡಿ ಕಡಿಮೆ ಇದೆ ಅಂತಂದರೆ ಆರ್ಗಾನಿಕ್ ಮ್ಯಾಟರ್ ಕಡಿಮೆ ಇದೆ, ಪೊಲ್ಯೂಷನ್ ಕಡಿಮೆ ಇದೆ ಅಂತ ಅರ್ಥ, ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗಾಗಿ ಆಪ್ಷನ್ 1 ಆಗುತ್ತೆ. ಸೊ ಥ್ಯಾಂಕ್ ಯು.